ಏನ್ ಮಾಡ್ಲಿ, ನಮ್ ಡ್ಯಾಡಿ ಇಷ್ಟೊತ್ತರ್ಗೂ ಮನೇಲೆ ಇದ್ರು, ಅದಕ್ಕೆ ಬರೋಕ್ ಸ್ವಲ್ಪ ಲೇಟ್ ಆಯ್ತು. ಎಷ್ಟ್ ದಿನ ಅಂತ ನಾವು ಹೀಗೆ ಇರೋದು? ಇಲ್ಲ ಕಿರಣ್, ಇದಕ್ಕಿವತ್ತೆ ಕೊನೆ ಮಾಡ್ತೀನಿ. ಈಗ್ಲೇ ಹೋಗಿ ಡ್ಯಾಡಿ ಹತ್ರ ಮಾತಾಡ್ತೀನಿ. ನಾನು ಹೋಗ್ಲ? ನಿಮ್ ಡ್ಯಾಡಿ ಇಲ್ಲ ಅಂದ್ರೆ? ಯಾಕಿಲ್ಲ ಅಂತಾರೆ? ನಮ್ ಡ್ಯಾಡಿ ಮೇಲೆ ನಂಗೆ ನಂಬಿಕೆ ಇದೆ. ನಿಜವಾಗ್ಲೂ? ತಗೊಳ್ಳಿ. ಥ್ಯಾಂಕ್ ಯು. ಬರ್ಲ? ಅರೆ, ಎಲ್ಲಿ ಹೋಗ್ತಾ ಇದೀಯಾ? ಡ್ಯಾಡಿ ಹತ್ರ ಮಾತಾಡೋಕೆ. ಈಗ ತಾನೆ ಬಂದೆ, ಈಗ ಹೋಗ್ತೀನಿ ಅಂದ್ರಾಗ? ಇಲ್ಲ ಕಿರಣ್, ಹೋಗ್ಬೇಕು. ಇಲ್ಲ ಇಲ್ಲ ಸುಮ, ಇವತ್ತಂತೂ ನಾನು ನಿನ್ ಖಂಡಿತ ಬಿಡಲ್ಲ. ಇಲ್ಲ ನೋ ಅಂದ್ರೆ ಇಲ್ಲ. Thank you.
ನನ್ನ ಕೊಲ್ಲುವೆಯೇತಕ್ಕೆ ಹೀಗೆ ನಾವುಂಟಿದಾಗಿ ಏಕಾಂಗಿಯಾಗಿ ಇರಲಾರೆ ಇನ್ನೆಂದಿಗೂ ಕಂಗಳ ತುಂಬ ನಿನ್ನ ಬಿಂಬ ತುಂಬಲೇ ಇಲ್ಲ ಕಿವಿಗಳ ತುಂಬ ಕವಿ ಮಾತಿನ್ನು ಕೇಳಲೇ ಇಲ್ಲ ಚೆಲುವೆ ನಿನ್ನ ಒಲವು ಒಲವು ತಂದ ಸುಖವು ಚೆಲುವೆ ನಿನ್ನ ಒಲವು ಒಲವು ತಂದ ಸುಖವು ಇನ್ನು ಬೇಕಾಗಿದೆ ನಾದಕ್ಕೆ ನನ್ನಿದೆ ತಾಳ ಹಾಕಲೇ ಇಲ್ಲ ನನಗೆ ಕಂಡು ಹೃದಯ ಹಾಡಲೇ ತುಟಿಯ ಜೇನ ಸಿಹಿಯ ಸವಿದು ನಲಿವ ಸಮಯ ತುಟಿಯ ಜೇನ ಸಿಹಿಯ ಸವಿದು ನಲಿವ ಸಮಯ ಇನ್ನು ದೂರ ಇದೆ ಹೀಗೆ ನಾವಿಯಾಗಿ ಇರಲಾರೆ ಇನ್ನೆಂದಿಗೂ ಹೋಗುವೆ ನಿಲ್ದರ ಹೇಗೆ ಹುಡುಗಿ ಬೇಕಾ ನಿನಗೆ ನಿವೆಲ್ಲ ಯಾರು ಅಂತ ಕೇಳ್ಬೋದಾ
ಅಣ್ಣನಿಗೇನು ಪೆಟ್ಟಾಗ್ಲಿಲ್ಲ ತಾನೆ? ನನಗೇನು ಆಗಿಲ್ಲ. ಆದ್ರೆ ಇವ್ರನ್ನ ಯಾರು ಕಳಿಸಿದ್ ಗೊತ್ತಾ? ನಿಮ್ ಡ್ಯಾಡಿನೇ. ಸುಮಾ, ಇದೇ ತರ ಮುಂದೆ ನಡೀತಾನೆ ಹೋದ್ರೆ ನಾವಿಬ್ರು ಮದುವೆ ಮಾಡ್ಕೊಳ್ಳೋದು ಬರೇ ಒಂದ್ ಕನಸಾಗ್ ಉಳಿಯತ್ತೆ. ಇಲ್ಲ ಕಿರಣ್, ಅದ್ ಮಾತ್ರ ಸಾಧ್ಯವಿಲ್ಲ. ನಮ್ ಡ್ಯಾಡಿ ಹತ್ರ ಈಗ್ಲೇ ಮಾತಾಡ್ತೀನಿ. ಕೇಳಿ, ನಿನ್ ಮಾತೇನೆ ಕೇಳೋದು ಬಿಟ್ಟಿದೆ. ಒಬ್ಳೆ ಮಗಳು ಮುದ್ದಿನಿಂದ ಸಾಕ್ ಬೆಳೆಸಿದ್ದಕ್ಕೆ ಇವತ್ ನನ್ನ ಮಾನ ಮರ್ಯಾದೆ ಬೀದಿಗೆ ಬರೋ ಹಂಗ್ ಮಾಡಿದ್ಯೇನೆ? ನಿನಗೋಸ್ಕರ ಒಳ್ಳೆ ಕಡೆ ಗಂಡು ನಾನು ಹುಡುಕ್ತಾ ಇದ್ರೆ ನೀನ ಬೀದಿ ಭಿಕಾರಿಯಿಂದ ಸುತ್ತ ಇದ್ಯಾ? ಡ್ಯಾಡಿ, ಅವ್ರೇನ್ ಬೀದಿ ಭಿಕಾರಿ ಅಲ್ಲ. ಬೀದಿ ಭಿಕಾರಿ ಅಲ್ಲ, ದೊಡ್ಡ ಕುಬೇರ. ಅವ್ನ ಯೋಗ್ತಾಗ ನಮ್ಮಾಗ ಒಂದ್ ಎಸ್ಟೇಟ್ ಇದೆಯಾ, ಒಂದ್ ಬಂಗ್ಲೆ ಇದೆಯಾ, ಒಂದ್ ಕಾರ್ ಇದೆಯಾ, ಇಲ್ಲ ಬ್ಯಾಂಕ್ ನಲ್ಲಿ ಏನಾದ್ರು ಕ್ಯಾಶ್ ಇಟ್ಟಿದಾನ? ಡ್ಯಾಡಿ, ಇವೆಲ್ಲ ಮಿಸು ಸಂಸ್ಕಾರ ಇದೆ, ವಿದ್ಯೆ ಇದೆ, ನನ್ನನ್ನು ಅರ್ಥ ಮಾಡ್ಕೊಂಡು ಸುಖವಾಗಿ ಬಳಸೋ ಒಳ್ಳೆ ಗುಣ ಇದೆ. ಸಾಲದಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಿದ್ದಾರೆ ಡ್ಯಾಡಿ. ಬದುಕೋದಕ್ಕೆ ಬರೀ ಪ್ರೀತಿ ಒಂದೇ ಸಾಕು ಅನ್ನೋ ಹಾಗಿದ್ದಿದ್ರೆ ನಾವೆಲ್ಲ ಇಷ್ಟು ಕಷ್ಟ ಪಡಬೇಕಾಗಿರ್ಲಿಲ್ಲಮ್ಮ. ಸುಮಾ, ನೀ ಏನೇ ಹೇಳು, ನಾನ್ ನೋಡಿರೋ ಗಂಡಿನ ಜೊತೆನೆ ನಿನ್ ಮದ್ವೆ, ಇದು ನೂರಕ್ಕೆ ನೂರು ಸತ್ಯ, ನೆನಪಿಟ್ಟು. ಡ್ಯಾಡಿ, ದಯವಿಟ್ಟು ಹಠ ಮಾಡಬೇಡಿ ಈ ಸಮಯದಲ್ಲಿ. ಅಮ್ಮ ಬದುಕಿದ್ದಿದ್ರೆ ನನ್ನ ಅರ್ಥ ಮಾಡ್ಕೊಂಡಿರೋಳು, ನನ್ ಮನಸ್ಸಿನಂತೆ ನಡ್ಕೊಂಡಿರೋಳು ಡ್ಯಾಡಿ. ಈ ಮಾತ್ ನೀನ್ ಹೇಳ್ಬಾರ್ದು ಅಂತ, ತಾಯಿ ಇಲ್ಲದ ನಿನಗೆ ಆ ಕೊರಗೆ ಯಾವತ್ತೂ ಬರಬಾರ್ದು ಅಂತ ನೀನ್ ಎಲ್ಲಾ ಆಸೆಗಳನ್ನು ಅಡ್ಡಿ ಇಲ್ದೆ ನೆರವೇರಿಸ್ದೆ. ಆದ್ರೆ ನೀನಿವತ್ತು ಆಸೆ ಪಡ್ತಿರೋದು ಸಾಧ್ಯ ಇಲ್ಲ. ಸುಮಾ, ಈಗ ನಾನು ಏನ್ ಹೇಳುದು ನಿನ್ಗೆ ಅರ್ಥವಾಗೋಲ್ಲಮ್ಮ. ಆದ್ರೆ ಒಂದ್ ಮಾತು ಮಾತ್ರ ಸತ್ಯ ಅಮ್ಮ, ಯಾವ ತಂದೆನೇ ಆಗಲಿ ತನ್ನ ಮಗಳು ಸುಖವಾಗಿರ್ಬೇಕು ಅಂತ ಆಸೆ ಪಡ್ತಾನೆ ಹೊರತು ಅವಳು ಬಾಳ ಹಾಳಾಗ್ಬೇಕು ಅಂತ ಅಲ್ಲಮ್ಮ. ನೋಡಮ್ಮ, ನಾನ್ ನೆಮ್ಮದಿಯಿಂದ ಇರ್ಬೇಕು ಅಂತಂದ್ರೆ, ಆ ಕಿರಣ್ ಜೀವ ಸಹಿತ ಉಳಿಬೇಕು ಅಂತಂದ್ರೆ, ಇನ್ಮೇಲೆ ಯಾವತ್ತು ಅವನ್ ಸಂಧಿಸ್ಕೊಡ್ದು ಮನೆ ಬಿಟ್ಟು ಹೊರಗಡೆ ಹೋಗ್ಕೊ. ಸುಮಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಹೋಗು ಕಿರಣ್, ಪ್ಲೀಸ್ ಪ್ಲೀಸ್. ಬೇಡ, ಬರಬೇಡ ಕಿರಣ್, ಕಿರಣ್ ಪ್ಲೀಸ್. ಕಿರಣ್, ನಾನು ಈಗಲೇ ಮಾತಾಡ್ಬೇಕು. ಸುಮಾ, ನಿನ್ ನೋಡದೆ ಮೂರ್ನಾಲ್ಕು ದಿನ ಆಯ್ತಲ್ಲ, ಹುಚ್ಚಿಡ್ದಾಗ ಆಗಿದೆ. ಕಿರಣ್, ನೀವ್ ಇಲ್ಲಿ ಬರಬಾರ್ದಾಗಿತ್ತು. ನಮ್ ಡ್ಯಾಡಿ ನೋಡಿದ್ರೆ ನಿಮ್ ಜೀವಕ್ಕೆ ಅಪಾಯ, ನೀವ್ ಇಲ್ಲಿಂದ ಹೋಗ್ತೀರಾ ಪ್ಲೀಸ್? ನನ್ ಜೀವಕ್ಕೆ ಏನಾದ್ರೂ ಚಿಂತೆ ಇಲ್ಲ, ನೀನ್ ಇಲ್ದೆ ಹೋದ್ರೆ ಅದು ಬದುಕಕ್ಕೆ ಆಗಲ್ಲ. ಸುಮಾ, ಸುಮಾ, ನಿನ್ನ ನಂಬಿಸೋದ್ ನಿಜ ತಾನೆ? ಹಾಗಾದ್ರೆ ಬಾ ನನ್ ಜೊತೆಯಲ್ಲಿ ಬಾ. ರಾಸ್ಕಲ್,
ನಮ್ಮ ಮನೆಯವ್ರಿಗೂ ಬರೋಷ್ಟು ಧೈರ್ಯ ಮಾಡ್ತೀಯನೋ? ನನ್ನ ಮಗಳ ಮದುವೆ ಬೇರೆ ಆಗ್ತೀಯನೋ? ನಮ್ ಯೋಗ್ಯತೆ ಏನು, ನಿನ್ ಯೋಗ್ಯತೆ ಏನು? ನಮ್ಮ ಮನೆ ಆಳ್ಗಿರೋ ಯೋಗ್ಯತೆ ನಿನ್ಗಿಲ್ಲ? ಇವತ್ ನೀನ್ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ನೀವೇನ್ ಬೇಕಾದ್ರೂ ಹೇಳಿ, ಆದ್ರೆ ಯಾವ ಶಕ್ತಿನೂ ನನ್ನನ್ನು ಸುಮನ್ನು ದೂರ ಮಾಡಕ್ಕಾಗಲ್ಲ. ಇವತ್ ನನ್ ಪ್ರಾಣ ಹೋದ್ರು ಸರಿ, ನಾನ್ ಮಾತ್ರ ಸುಮ್ಮ. ಡಾಕ್ಟ್ರೆ, ನಮ್ ಕಿರಣಕ್ಕೆ ತುಂಬಾ ಅಪಾಯ ಆಗಿದೆ ಅಂತೀರಾ? ತಲೆಗೆ ತುಂಬಾ ಏಟು ಬಿದ್ದಿರೋದ್ರಿಂದ ರಕ್ತಸ್ರಾವ ಆಗಿದೆ ಅಷ್ಟೇ, ಇನ್ನೂ 4 ದಿವಸ ಡೇಂಜರ್. ನಮ್ಮ ಅಣ್ಣ ಓದಿಲ್ವಾ, ಲಕ್ಷಣವಾಗಿಲ್ವಾ, ಕೈ ತುಂಬಾ ಸಂಬಳ ತರ್ತಾ ಇಲ್ವಾ? ಆ ಹುಡುಗಿನ ಅವನ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಅವ್ರಿಗೆ ಏನಾಗ್ತಿತ್ತು? ಅದೆಲ್ಲ ಸರಿ ಕಣೆ, ಅವರಪ್ಪ ಕೋಟ್ಯಾಧೀಶ್ವರಲ್ವಲ್ಲ. ಅವ್ರು ಶ್ರೀಮಂತಿಕೆ ಇದ್ರೆ ಅವ್ರಿಗಿರುತ್ತೆ, ಅದಕ್ಕೆ ರೌಡಿಗಳನ್ನ ಬಿಟ್ಟು ಹೊಡ್ಸೋದ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ರೀ, ಅವ್ರನ್ನ ಸುಮ್ನೆ ಬಿಡಬಾರ್ದು ರೀ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಅವ್ರಿಗೆ ತಕ್ಷ ಆಸ್ತಿ ಮಾಡಿಸ್ಬೇಕು. ಅಲ್ಲ ಕಣೆ, ಕಣ್ಣಾರೆ ಕಂಡಿದ್ದೇ ಇಲ್ಲ ಅನ್ನೋ ಕಾಲದಲ್ಲಿ ಕಿರಣ್ ಅವರೇ ಹೊಡ್ಸಿದ್ದು ಅಂತ ಹೇಗೆ ನಂಬಿಸೋದು? ಹಾಗಂತ ಅವ್ರನ್ನ ಹಾಗೆ ಬಿಟ್ಬಿಡೋದ? ನೋಡೆ, ತಪ್ಪು ನಮ್ದು. ಅವ್ರ ಸವಾಸ ಬೇಡ ಅಂತ ಸಾವಸತ್ತಿ ಹೇಳಿದ್ರು, ಕೇಳಿಲ್ಲ. ಏನೋ ಆಗಿದ್ದಾಯ್ತು, ಮುಂದೆ ಹುಷಾರಾಗಿರೋ ಕೇಳು, ನೀನ್ ಸಮಾಧಾನ ಮಾಡ್ಕೊ. ಅಲ್ಲ ರೀ, ಆ ಹುಡುಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ, ಈಗ ಏನಾಗ್ತಾನೋ ಏನೋ. ನೋಡೆ, ನೀನ್ ಯಾಕೆ ಸುಮ್ನೆ ಕಣ್ಣೀರಾಗ್ತೀಯ? ಏನಾಗಲ್ಲ, ಬೇಗ ರೆಡಿ ಆಗು, ಹಾಸ್ಪಿಟ್ಲಿಗೆ ಹೋಗೋಣ. ಇಲ್ವಾ, ಇಲ್ಲಿ ಬಂದಿಲ್ವಲ್ಲ? ಏನ್ರಿ ಗಾತ್ರಿ ಆಗಿದ್ದೀರಾ? ಕಿರಣ್, ಮರ್ಯಾದೆ ಸಾಲದು, ಒಳ್ಳೆ ಮಾತಲ್ಲಿ ಇಲ್ಲಿಂದ ಹೊಟ್ಟೋಗು. ಸರ್, ಸುಮಾ ಮತ್ ನನ್ನ ಮಗಳ ಹೆಸರಿತ್ತೀಯನು? ನಿನ್ಗೆ ಎಷ್ಟು ಹೇಳಿದ್ರು ಜ್ಞಾನ ಇಲ್ವಲ್ಲೋ, ಇಲ್ಲಿಂದ ತಲುಗ್ತೀಯ ಇಲ್ವಾ? ತಲುಗೋ ಸುಮಾ, ಮಜ್ಜಿಗೆಟ್ ನಾಯಿ, ತಲುಗ ಇಲ್ಲಿಂದ. ವರ್ಷಿ ನನ್ನ ಮಗನೇ, ತಲುಗೋ. ಕಾಂಪೌಂಡ್ ಅಲ್ಲೇ ಕೂತ್ಕೊಂಡು ಕಾಂಪೌಂಡ್ರು ಅನ್ಬೋದೆ ಕಂಡಕ್ಟ್ರೇ. ಕಂಡಕ್ಟ್ರೇ, ಏನಯ್ಯ ಅದು? ನಮಸ್ಕಾರ ಸರ್, ಇವ್ರು ಸ್ವಲ್ಪ ನೋಡಿ. ಕಂಡಕ್ಟ್ರೇ, ಏನು
ಹುಷಾರಿಲ್ಲ. ಹುಷಾರಿಲ್ವೆ ಮಲಕೊಳೆಯ, ಯಾಕೆ ಹೇಳಬಾರದು? ಹುಷಾರಿಲ್ಲ ಅಂದ್ಮೇಲೆ ಮಲಗಿಡ್ಬೇಕು. ಅಯ್ಯೋ 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 ಅಯ್ಯೋ, ಏನಯ್ಯ ಮೈ ಇಷ್ಟೊಂದು ಬಿಸಿ ಆಗೋಗ್ಬಿಟ್ಟಿದೆ? ಹೀಗೆ ಬಿಟ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಮೈಯಲ್ಲಿ ಹೊಗೆ ಬಂದ್ಬಿಡುತ್ತೆ. ನಿಂತಲ್ಲ ಸರ್, ಬೆಂಕಿ ಏನಾರ್ಸೋಕೆ. ಯಾಕೆಯ ಬಿಸಿ ಆಯ್ತು? ಯೋಚನೆ ಜಾಸ್ತಿ. ಯೋಚನೆನಾ? ಏನಂತ ಯೋಚನೆ? ರಾಮ ನವಮಿ ದಿವಸ ನನ್ನ ಕಚೇರಿ ಇತ್ತು, ಹೊಡುವಾಗ ನನ್ನ ಗಂಟು ಕಟ್ಬಿಟ್ಟು, ತುಂಬಿದ ಸಭೆಯಲ್ಲಿ ಅವಮಾನವಾಯ್ತು, ಅಂದಿನಿಂದ ಯೋಚನೆ ಶುರುವಾಯ್ತು. ಓಹೋ, ಈಗ ಅವತ್ತೆಂತಿದ್ದೆ? ಹಿಂದಿನ ದಿವಸ ಐಸ್ ಕ್ರೀಮ್ ತಿನ್ಬಿಟ್ಟಿದ್ದೆ. ಐಸ್ ಕ್ರೀಮಾ? ಓಹೋಹೋ, ಇದು ಆಪರೇಷನ್ ಕೇಸು ಸಾರ್. ಸೈಲೆಂಟ್ ಗಂಟ್ಲನ್ನ ಕಿತ್ ಹಾಕ್ಬಿಟ್ಟು ಸೌಂಡ್ ಗಂಟ್ಲನ್ನ ಹಾಕ್ಬೇಕು ಸಾರ್. ಹೌದು, ಅವತ್ತು ಯಾವ ಸುತ್ತಿಲ್ಲಿ ಹಾಡ್ತಾ ಇದ್ದೆ ನೀನು? ಒಂದೂವರೆ ಜನ ಜಾಸ್ತಿ ಇದ್ರೆ ಎರಡೂವರೆ. ಒಂದೂವರೆ ಪ್ಲಸ್ ಎರಡೂವರೆ, ಒಟ್ಟು ನಾಲ್ಕು. ಆಪರೇಷನ್ ಮಾಡ್ಬೇಕಾ ನಾಲ್ಕನೇ ಸುತಿ ಇಟ್ಟೆ ಆಪರೇಷನ್ ಮಾಡ್ಬೇಕು. ನೋಡು, ಇನ್ಮೇಲೆ ನೀನು ಐಸನ ತಂಟೆಗೆ ಹೋಗಬಾರ್ದು, ಐಸನ್ ಕಣ್ಣಿಂದ ಕೂಡ ನೋಡಬಾರ್ದು. ನೋಡ್ಲಿಲ್ಲ, ತಿಂದೆ. ಯಾಕೆ ಯಾ ತಿಂದೆ? ಬುದ್ಧಿ ಇಲ್ಲ ಅದಕ್ಕೆ. ಕಂಪೌಂಡರ್, ಕಚೇರಿ ಮಾಡೋದಕ್ಕೆ ಬುದ್ಧಿ ಇದೆ, ಶ್ರುತಿ ಸೇರಿಸಿ ಹಾಡೋದಕ್ಕೆ ಬುದ್ಧಿ ಇದೆ. ನಾನು ಡಾಕ್ಟ್ರು, ನನಗೆ ಬುದ್ಧಿ ಇಲ್ಲ ಅಂದ್ಯಾ? ಐ ಆಮ್ ಗೈಡರ್ ಟು ದಿ ಮೆಡಿಸನ್, ಐ ವಿಲ್ ಆಪರೇಟ್ ಯು. ಕಂಪೌಂಡರ್ ಹಿಡ್ಕೊಳ್ರಿ, ಎಮರ್ಜೆನ್ಸಿ ಆಪರೇಷನ್ ಮಾಡ್ತೀನಿ ಇವತ್ತು. ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು, ಎಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಾ? ಏನ್ರಿ ಕಂಪೌಂಡರ್, ಇಷ್ಟೊಂದು ಪೇಷಂಟ್ ಗಳು ಬಂದಿದ್ದಾರೆ, ಇವರನ್ನೆಲ್ಲ ಆಪರೇಷನ್ ಮಾಡೋದಕ್ಕೆ ನಾನು. ಏ ಬೇಡಿ ಸರ್, ಮೊದಲು ಇವರು ಮಾಡ, ಇವತ್ತು ಸಂಜೆ ಕಚೇರಿ ಇದೆ ಪಾಪ. ಅಯ್ಯೋ, ನಿಮ್ಮಿಬ್ಬರ ಬುದ್ಧಿ ಕತ್ತಲದ್ದೆ. ಅವರು ಪೇಷಂಟ್ ಗಳೆಲ್ಲ ನನ್ನ ಕಚೇರಿ ಕೇಳಲು ಕಾತುರದಿಂದ ಬಂದ ಕಲಾಭಿಮಾನಿಗಳಿವರು. ನಿಮ್ಮಿಬ್ಬರ ಬುದ್ಧಿ ಕತ್ತಲದ್ದೆ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬನ್ನಿ ದಯಮಾಡಿಸಿ, ಕಚೇರಿಗೆ ಎಲ್ಲರೂ ಕಾದಿದ್ದಾರೆ. ಜನಗಳೆಲ್ಲ ಬಂದಿದಾರ? ಬಂದಿದ್ದಾರೆ. ಮೃದಂಗನವ್ರ ಬಂದಿದಾನ? ಅವರು ಬಂದಿದ್ದಾರೆ. ವೈಲೇಶ್ ಬಂದಿದಾನ? ಅವ್ರು ಮುಂಚೆನೆ ಬಂದು ಕಾದಿದ್ದಾರೆ. ಕಚೇರಿ ಕಚೇರಿ ಪಕ್ಕಳ್ಳೆ ತೆರೆವಾ ತಾಪಿ ಗಣಪತಿಂ ಭಜೇ ಗಂವಾ, ತಾಪಿ ಗಣಪತಿಂ ಭಜೇ ಗಂವಾ. ನಿಮ್ಗೆ ಹೇಗಿದೆ ಈಗ ಆರೋಗ್ಯ? ಪರವಾಗಿಲ್ವೇ? ನಮ್ ಮೆಡಿಸಿನ್ ನಿಮಗೆ ಕೆಲಸ ಮಾಡ್ತಾ ಇದೆಯೇ? ತಾವು ದಯಮಾಡಿಸಬಹುದಲ್ಲ? ಆಪರೇಷನ್ ಥಿಯೇಟರ್ ರೆಡಿಯಾ? ಎಲ್ಲ ರೆಡಿ ಆಗಿದೆ, ಹೋಗ್ತಾ ಹಾಗೆ ವಾರ್ಡ್ ಕಡೆ ಹೋಗ್ಬಿಟ್ಟು ಹೋಗೋಣ ಅಷ್ಟೇ. ಯಾಕೆ, ಯಾರು ಎಮರ್ಜೆನ್ಸಿ ಪೇಷಂಟ್ ಇದಾರೇನು? ನಿಮಗಲ್ದೇ ಇದ್ರು ನಮಗಿದೆ. ಆಗ ನಮ್ ಕಂಪೌಂಡರ್ ಕರ್ಕೋಬೇಕಲ್ಲ. ಕರ್ಕೊಂಡ್ರಪ್ಪ, ಕಾಂಪೌಂಡ್ ಆಗಿರೋ ಮುಂಚೆ ಕಾಂಪೌಂಡರ್ ಹಿಡ್ಕೊಳ್ಳಿ. ಬರ್ತಿದ್ದೆ. ಇವರೆಲ್ಲ ಯಾಕೆ ಹಾಗೆ ನಿಮ್ಗೆ ವಾರ್ಡ್ ತೋರಿಸೋದಿಕ್ಕೆ? ನಾನು ಅವಾರ್ಡ್ ಡಾಕ್ಟ್ರು, ನನಗೆ ವಾರ್ಡ್ ತೋರಿಸ್ತಾರ? ಒಂತಹ ರಿವಾರ್ಡ್ ಸಿಸ್ಟರ್. ನೆಕ್ಸ್ಟ್ ಪ್ಲೀಸ್. 18ನೇ ವಾರ್ಡ್ ಡಾಕ್ಟರ್. ಕಮಾನ್. ಪ್ಲೀಸ್ ಕಮ್. ಡಾಕ್ಟ್ರೆ, ಆ ಹೊಸ ಪೇಷಂಟ್ನ ಟ್ರೀಟ್ ಮಾಡೋಕೆ ಆಗ್ತಾ ಇಲ್ಲ. ತಕ್ಷಣ ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲದೆ ಹೋದ್ರೆ ಅವನ ಹತ್ರ ಯಾರೂ ಹೋಗೋಕ್ಕಾಗಲ್ಲ. ಡೋಂಟ್ ಗೆಟ್ ಎಕ್ಸೈಟೆಡ್, ನಾನು ಒಂದ್ಸಲ ನೋಡ್ತೀನಿ. ಬೇರೆ ದಾರಿನೇ ಇಲ್ಲ ಅಂದ್ರೆ ಅದೇ ಟ್ರೀಟ್ಮೆಂಟ್ ಕೊಡೋಣ. ಓಕೆ ಓಕೆ. ಇವ್ರು ಯಾವ ಪರಿಸ್ಥಿತಿಯಲ್ಲಿ ಬರ್ತಾರೋ ಬನ್ನಿ. ಮಿಸ್ಟರ್ ಕಿರಣ್, ಯಾರ ನೀವು? ನಿನ್ ವೆಲ್ ವಿಷ ಹಿತೈಷಿ. ನಾನು ಎಲ್ಲಿದ್ದೀನಿ? ಎಲ್ಲಿದ್ದೀನಿ ನಾನು? ನಮ್ ಗೆಸ್ಟ್ ಹೌಸ್ನಲ್ಲಿ. ಆಸ್ಪತ್ರೆ ಇದ್ದಾಗಿದೆ. ಇವಳು ಇವಳು ಯಾರು ಯಾರು ಇವಳು? ಇವಳು ಇಲ್ಲಿಗೆ ಬರೋ ಅತಿಥಿಗಳು ಸೇವೆ ಮಾಡೋಳು. ಇಲ್ಲ, ನರ್ಸ್ ತರ ಕಾಣ್ತಾಳೆ. ನಮ್ ಗೆಸ್ಟ್ ಹೌಸ್ನಲ್ಲಿ ಹೆಂಗಸೆಲ್ಲ ಇದೇ ಯೂನಿಫಾರ್ಮ್ ಹಾಕೊಂಡಿರ್ತಾರೆ. ಸಿಸ್ಟರ್, ನಮ್ ಗೆಸ್ಟ್ಗೆ ಒಂದ್ ಕಪ್ ಹಾಲು ತಂದ್ಕೊಡು. ಮಿಸ್ಟರ್ ಕಿರಣ್, ಕಿರಣ್,
ಕಿರಣ್ ಕೂತ್ಕೊಳ್ಳಿ. ಬನ್ನಿ, ಹೆದರಬೇಡಿ, ಬನ್ನಿ ಪ್ಲೀಸ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮ್ಮ ಗೆಸ್ಟ್ ಹೌಸ್ ನಿಮ್ಗೆ ಇಷ್ಟ ಆಯ್ತಾ? ತಗೊಳ್ಳಿ ಮಿಸ್ಟರ್ ಕಿರಣ್, ಬಿಸಿ ಬಿಸಿ ಹಾಲು ಕುಡೀರಿ. ಕುಡೀರಿ, ಏನ್ ನೋಡ್ತೀರಾ ಪ್ಲೀಸ್. ಯು ಬ್ಲಡಿ ಬಾಲ್ಡೆ, ಅವನು ಕಳ್ಸ್ಕೊಡಿ, ಕಳ್ಸಿ ಮೊದಲು. ಡಾಕ್ಟರ್ ಜಗದೀಶ್, ಕಿರಣ್ ಕೂತ್ಕೊಳ್ಳಿ, ನನ್ನ ಮಾತು ಕೇಳಿ ಕೂತ್ಕೊಳ್ಳಿ. ಸಾರ್, ಸಾರ್ ಅವನು ನಂಬೇಡಿ ಸಾರ್, ಮೋಸ ಮೋಸ ಮಾಡ್ತಾನೆ, ನಂಬೇಡಿ, ಕೊಲೆ ಕೊಲೆ ಕೊಲೆನೂ ಮಾಡ್ತಾನೆ, ನಂಬೇಡಿ. ನಂಬಲ್ಲ. ನಾನು ನಂಬಲ್ಲ. ನಂಬಾರ್ದು? ಖಂಡಿತ ನಂಬಲ್ಲ. ಖಂಡಿತ ನಿಜವಾಗ್ಲು. ಹಾಲು ಕುಡೀರಿ, ಕುಡೀರಿ ಹಾಲು ಪ್ಲೀಸ್. ಮಿಸ್ಟರ್ ಕಿರಣ್, ನೀವು ತುಂಬಾ ಆಯಾಸವಾಗಿದ್ದೀರಿ, ಮಲಕೊಂಡು ವಿಶ್ರಾಂತಿ ಪಡೀರಿ. ಯಾಕೆ? ಅವನು ಬರ್ತಾನೆ ಬಾಲ್ಡಿ, ನನ್ನ ಸಾಯಿಸ್ಬಿಡ್ತಾನೆ, ಮುಗಿಸ್ಬಿಡ್ತಾನೆ, ನಾನು ಮಲಗಲ್ಲ. ಯಾರು ಬರಲ್ಲ, ನಾ ಇಲ್ಲೇ ಇರ್ತೀನಿ, ನೀವು ಮಲ್ಕೊಳ್ಳಿ. ಇರ್ತೀರಾ? ಹ್ಞೂ. ಹೋಗಲ್ಲ? ಎಲ್ಲೂ ಹೋಗಲ್ಲ. ಖಂಡಿತ ಖಂಡಿತ ಇಲ್ಲೇ ಇರ್ತೀನಿ. ಹ್ಞೂ, ಕಮಾನ್ ಕಮಾನ್. ನೀವು 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 ಹೋಗ್ಬಾರ್ದು. ನಾನು ಹೋಗಲ್ಲ, ಇಲ್ಲೇ ಇರಬೇಕು. ಇಲ್ಲೇ ಇರ್ತೀನಿ, ಇಲ್ಲಾಂದ್ರೆ ಆ ಬಾಲ್ಡಿ ಬರ್ತಾನೆ. ಇಲ್ಲ, ಬರಲ್ಲ, ಸಾಯಿಸ್ಬಿಡ್ತಾನೆ. ಹೋಗ್ಬೇಡಿ, ಕತ್ತಿಸ್ತಾನೆ, ತಲೆ ಮೇಲೆ ಹೊಡಿತಾನೆ ಬಾಲ್ಡಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಯಾರು ನೀವು? ನನ್ನ ಹೆಸರು ಸುರೇಶ್ ಅಂತ. ಏನು ವಿಷಯ? ನಮ್ಮ ಹತ್ರ ಪರ್ಸನಲ್ ಮಾತಾಡಬೇಕಾಗಿತ್ತು. ನೋಡಿ, ನಾನು ಭಾಳ ಬ್ಯುಸಿ ಮನುಷ್ಯ, ಏನಾದರೂ ಇಂಪಾರ್ಟೆಂಟ್ ಮ್ಯಾಟರ್ ಇದ್ರೆ ಮಾತ್ರ ಹೇಳಿ. ನಾನು ಕಿರಣ್ ಭಾವ. ಯಾವ ಕಿರಣ್? ನನಗೆ ಬೇಕಾಗೂ ಇಲ್ಲ. ನಿಮ್ಮ ಮಗಳು? ನೋಡ್ರಿ ಮಿಸ್ಟರ್, ನನ್ನ ಮಗಳ ವಿಷಯ ನಿಮಗೆ ಬೇಕಾಗಿಲ್ಲ. ಇದು ನಿಮ್ಮ ಮಗಳ ಸಂಬಂಧಪಟ್ಟ ವಿಷಯನೇ. ಕಿರಣ್ ಅವಳ ತುಂಬಾ ಪ್ರೀತಿಸ್ತಿದ್ದಾನೆ, ಅವಳು ಅಷ್ಟೇ. ನೀವು ಆ ತಿರ್ಬೋಕಿನ, ಇನ್ನೊಂದ್ಸಲ ಅವನು ಇಲ್ಲಿಗೆ ಬರಲಿ, ಅವನ ಕೈ ಕಾಲು ಮುರಿಸ್ತೀನಿ. ನೋಡಿ ಸರ್, ನಾವು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋರು, ತಾವು ಹೀಗೆಲ್ಲ ಮಾತಾಡಬಾರ್ದು. ಲೇ ಅಪ್ಪ ಹೇಳಿ ಆಮೇಲೆ. ಮೊದಲೇ ಆ ಬಿಕಾರಿ ಕಡೆ ಅವನನ್ನು ಗೊತ್ತಿದ್ರೆ ಗೇಟ್ನಿಂದ ಒಳಗೆ ಸೇರಿಸ್ತಿರ್ಲಿಲ್ಲ. ಹೊರ ಎಲ್ಲಿಂದ? ನೀವು ಶ್ರೀಮಂತರು, ಹೀಗೆಲ್ಲ ಮಾತಾಡಬಾರ್ದು. ಕಾನೂನು ಏನು ಅಂತ ನನಗೂ ಗೊತ್ತಿದೆ. ಹಲ್ವತ್ತಿ ಅವ್ರ ಕಾನೂನು, ನಿನಗೊಬ್ಬನಿಗೆ ಕಾನೂನು ಗೊತ್ತಿರೋದು? ಮರ್ಯಾದೆಗೆ ಹೋಗ್ತೀವೋ ಇಲ್ಲ ಕುತ್ಕೊಳ್ಳೋ ತಿಳ್ಕೊಳ್ಳೋ. ಲೇ ತಿಮ್ಮ. ಓಕೆ ಓಕೆ, ಐ ವಿಲ್ ಸೀ ಯು. ಕಾನೂನು ಅಂತೆ ಕಾನೂನು. ಅಕ್ಯೂಟ್ ಮೇನಿಯಾ ಪೇಷಂಟು ಸಾಮಾನ್ಯವಾಗಿ ಎಲ್ಲರ ಹಾಗೆ ನಡ್ಕೋತಾ ಇರ್ತಾನೆ. ಆವೇಶ ಬಂದಾಗ ಮಾತ್ರ ತನ್ನನ್ನು ತಾನೇ ಮರಿತಾನೆ, ಬುದ್ಧಿ ಭ್ರಮಣೆ ಆದನಾಗ ಆಡ್ತಾನೆ. ಆ ಸಮಯದಲ್ಲಿ ಮಾತ್ರ ನಾವು ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಇದಕ್ಕೆ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಬೇಕಲ್ವ ಡಾಕ್ಟರ್? ಇಂಪಾಸಿಬಲ್. ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಇಸ್ ಅನ್ ಓಲ್ಡ್ ಮೆಥಡ್. ಅದರಿಂದ ಅವನ ರೋಷ ಆಕ್ರೋಶ ಇನ್ನೂ ಹೆಚ್ಚಾಗುತ್ತೆ, ಅದಿಲ್ಲದೇನೆ ಕಾಯಿಲೆ ವಾಸಿ ಮಾಡಬೇಕು ಅನ್ನೋದು ನನ್ನ ಧ್ಯೇಯ. ಅವನಿಗೆ ಏನೂ ಆಗಿಲ್ಲ ಅಂತ ಮನವರಿಕೆ ಮಾಡಿ ಪ್ರೀತಿ ವಿಶ್ವಾಸದಿಂದಾನೆ ಅರ್ಧ ಕಾಯಿಲೆನ ವಾಸಿ ಮಾಡಬಹುದು. ಬೈ ದಿ ಬಾಯ್. ಈ ಕೇಸ್ನ ಯಾರಿಗೆ ಒಪ್ಪಿಸಿದ್ರೆ ಚೆನ್ನಾಗಿರುತ್ತೆ? ಇನ್ಯಾರಿದ್ದಾರೆ ಡಾಕ್ಟರ್? ಆಶಾನೇ ಸರಿಯಾದ ಪರ್ಸನ್. ಯು ಆರ್ ರೈಟ್, ಕಳಿಸು ಆಶಾನ. ಮೇ ಕಮ್ ಇನ್? ಓ ಆಶಾ. ಆಶಾ, ರವಿ ಕೇಸ್ನಲ್ಲಿ ನೀನೊಂದು ಪವಾಡನೇ ಮಾಡಿಬಿಟ್ಟೆ, ಅದಕ್ಕೆ ಈಗ ನಿನಗೊಂದು ಹೊಸ ಜವಾಬ್ದಾರಿ ಕೊಡಬೇಕು ಅಂತಿದ್ದೀನಿ. ಕಿರಣ್ ಅಂತ ಹೊಸ ಪೇಷಂಟ್ ಒಬ್ಬನು ಬಂದಿದ್ದಾನೆ. ಹೀ ಸಫರಿಂಗ್ ಫ್ರಮ್ ಅಕ್ಯೂಟ್ ಮೇನಿಯಾ. ಈ ಕೇಸ್ನ ನಿನಗೇ ಒಪ್ಪಿಸ್ಬೇಕು ಅಂತಿದ್ದೀನಿ. ಓಕೆ? ಬೇಡಿ ಡಾಕ್ಟರ್, ದಯವಿಟ್ಟು ಈ ಕೇಸ್ನ ನಂಗೆ ಒಪ್ಪಿಸ್ಬೇಡಿ. ನೀನು ಯಾಕೆ ಬೇಡ ಅಂತಿದ್ಯಾ ಅಂತ ನಂಗೆ ಗೊತ್ತು ಆಶಾ.
ನಿನ್ನ ಕೈಲಿ ಆ ರವಿನ್ ಮರೆಯೋಕ್ ಆಗ್ತಾ ಇಲ್ಲ. ನಾವಿರೋದು ಆಸ್ಪತ್ರೆ, ಇಲ್ಲಿಗೆ ರೋಗಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಆದ್ರೆ ನಿರಂತರವಾಗಿರೋರು ನಾವು ಮಾತ್ರ. ಇಲ್ಲಿಗೆ ಬಂದು ರೋಗಿಗಳನ್ನ ಬೇಗ ವಾಸಿ ಮಾಡಿ ಕಳಿಸ್ಕೊಡ್ಬೇಕೆ ವಿನಃ ಅವ್ರು ಇಲ್ಲೇ ಇರ್ಲಿ ಅಂತ ಬಯಸೋದು. ಇಲ್ಲ ಡಾಕ್ಟರ್, ಇಲ್ಲ, ನಾನು ಹಾಗೆ ಬಯಸ್ಲಿಲ್ಲ ಡಾಕ್ಟರ್. ನಂಗೆ ಗೊತ್ತು ನೀನು ರವಿ ನಾವು ಒಬ್ಬ ರೋಗಿ ಹಾಗೆ ನೋಡ್ಕೋಬೇಕಾಗಿತ್ತು, ಅವನ ಜೊತೆ ನಟನೆ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನೀನು ನಿಜವಾಗ್ಲೂ ಅವನ್ನು ಪ್ರೀತಿಸ್ಬಿಟ್ಟೆ, ಅದೇ ನೀನ್ ಮಾಡಿದ ತಪ್ಪು. ಬಯಸಿದ್ದು ತಪ್ಪ ಡಾಕ್ಟ್ರೆ. ನರ್ಸ್ ಆದ ತಕ್ಷಣ ಅವಳು ಹೆಣ್ಣಲ್ವೇ, ಅವಳಿಗೂ ಹೃದಯ ಇರಲ್ವೇ, ಎಲ್ರ ಹಾಗ್ ಮಾಡ್ಬೇಕು ಅಂತ ಆಸೆ ಇರಲ್ವೇ? ಇರುತ್ತೆ. ಅದಕ್ಕಿಂತ ಮುಖ್ಯವಾದ್ದು ಸೇವೆ. ಯಾವುದನ್ನು ಬಯಸದೆ ಮಾಡೋ ಸೇವೆ, ಅದರಲ್ಲಿ ಯಾವ ಸ್ವಾರ್ಥನೂ ಇರಬಾರದು. ಓ ಆಶಾ, ಯು ಹ್ಯಾವ್ ಟು ಫರ್ಗೆಟ್ ಹಿಮ್. ಅದರಲ್ಲಿ ಈ ಕೇಸ್ ಬಗ್ಗೆ ಏನ್ ಹೇಳ್ತೀಯ? ಹೊಸ ಪೇಷಂಟ್ ನೋಡ್ಕೊಳ್ತೀಯ ತಾನೆ? ಇಲ್ಲ, ನನ್ ಕೈಲಾಗಲ್ಲ, ನನ್ ಕೈಲಾಗಲ್ಲ. ಓಕೆ, ಯು ಕ್ಯಾನ್ ಗೋ. ತಂದೆ ಹೆಸರೇನು? ಚೆನ್ನಾಗಿ ಯೋಚನೆ ಮಾಡಿ ಹೇಳಪ್ಪ. ಇವರು ನಿನಗೇನಾಗ್ಬೇಕು ಹೇಳು. ನೀವು ಹೀಗೆ ಧೈರ್ಯ ಗೆಟ್ರೆ ಹಾಗಮ್ಮ, ಯೋಚನೆ ಮಾಡಬೇಡಿ, ನಾನಿದ್ದೀನಿ. ರವಿ ಮೊದಲು ಹಾಗೆ ಆಗ್ತಾನೆ ಡಾಕ್ಟ್ರೆ? ಖಂಡಿತ ಆಗ್ತಾನೆ. ಆಶಾ, ಈ ಕೇಸ್ ಜವಾಬ್ದಾರಿ ನೀ ತಗೋ, ಕೇಸ್ ಫೈಲ್ ನಾನು ಕೊಡ್ತೀನಿ, ಬಾ. ರವಿ ಈ ಕವಿತೆ ಬರೆದಿದ್ಯಾರು? ನಮ್ಮಣ್ಣ, ಅವನೇ ಈ ಹಾಡು ಹಾಡಿರೋದು. ಅಂದ್ರೆ ಅವ್ರ ಕವಿತೆ ಬೇರೆ ಬರೆದಿದ್ರ? ಹೌದಮ್ಮ, ಕಾಲೇಜ್ ಬಿಟ್ಮೇಲೆ ಒಬ್ನೇ ಕೂತ್ಕೊಂಡು ಕವಿತೆ ಬರೀತಾ ಇದ್ದ. ಅವ್ರು ಬರ್ದಿರೋ ಕವಿತೆ ಪುಸ್ತಕ ಇದೆಯಾ ನಿಮ್ಮ ಹತ್ರ? ಎಲ್ಲ ಪೇಜ್ನಲ್ಲೂ ಒಂದೇ ಕವಿತೆ ಬರ್ತಿದ್ದಾರೆ. ಅವನಿಗೆ ಆ ಕವಿತೆ ಅಂದ್ರೆ ಪಂಚ ಪ್ರಾಣ. ಓ, ವೆರಿ ಗುಡ್ ಆಶಾ, ನೀನ್ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ತುಂಬಾ ಉಪಯೋಗ ಆಗುತ್ತೆ. ಈ ಡೀಟೇಲ್ಸ್ ಎಲ್ಲ ನೋಡಿದ್ರೆ ನನಗನ್ಸುತ್ತೆ ಅವರಮ್ಮ ಅವನು ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ ಅಂತ.
ಅವನ್ ಏನ್ ಕೇಳಿದ್ರು ಇಲ್ಲ ಅಂತ ಹೇಳದೇ ಇದ್ದವರು, ಅವನ ಆಸೆಗಳನ್ನೆಲ್ಲ ಉತ್ಸಾಹದಿಂದ ಪೂರೈಸ್ತಾ ಇದ್ದವರು, ಅವನು ಪ್ರೀತಿಸಿರೋ ಹುಡುಗಿನ ಬೇಡ ಅಂತ ಹೇಳಿದಾಗ ಮೃದುವಾದ ಅವನ ಮನಸ್ಸಿಗೆ ದೊಡ್ಡ ಪೆಟ್ಟಾದ ಕಾಣ್ತಾ ಇದೆ. ಇಟ್ಸ್ ಬಟ್ ನ್ಯಾಚುರಲ್. ತಡ್ಕೊಳಕಾಗ್ದಿರೋ ಆ ನಿರಾಶೆ ಪರಿಣಾಮನೇ ಇವತ್ತಿನ ಅವನ ಪರಿಸ್ಥಿತಿ ಕಾರಣ. ಅಂಡರ್ಸ್ಟ್ಯಾಂಡ್? ನೋಡಾಶಾ, ರವಿಗೆ ಹಳೆದೆಲ್ಲ ಮರ್ತೋಗಿದೆ. ಈಗ ಅವನು ಪ್ರಪಂಚನೇ ಹೊಸ್ತಾ ಕಾಣ್ತಾ ಇದೆ. ನೀನು ಅವನ ವಿಶ್ವಾಸ ಸಂಪಾದಿಸಬೇಕು. ಮಗುವಿನ ಹಾಗಿರೋ ಅವನ ಮನಸ್ಸನ್ನ ಪ್ರೀತಿಯಿಂದ ಒಲಿಸ್ಕೋಬೇಕು. ನಿಧಾನವಾಗಿ ಅವನ ಹಳೆ ನೆನಪುಗಳು ಬರೋ ಹಾಗೆ ಮಾಡಬೇಕು. ಪೇಷಂಟ್ನ ಆಸ್ಪತ್ರೆಯಿಂದ ಹೊರಗೆ ಕರ್ಕೊಂಡು ಹೋಗ್ಬೋದಾನೆ? ಓ ಎಸ್, ನಿನ್ನ ಹಾಗೆ ಜವಾಬ್ದಾರಿ ತಗೊಳ್ಳೋರು ಖಂಡಿತ ಕರ್ಕೊಂಡು ಹೋಗ್ಬೋದು. ಆದರೆ ಯಾವ ರೀತಿಲೂ ಅವನ ಮನಸ್ಸಿಗೆ ನೋವು ನಿರಾಶೆ. ಮಿಸ್ಟರ್ ರವಿ, ನಿಮ್ಮನೇ ಹೋಗ್ತಿರೋದು, ಬನ್ನಿ. ಬನ್ನಿ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ರವಿ ಅಂತ. ನಿಮ್ಮ ಹೆಸರು ರವಿ. ರವಿ ಅಂತ ಕರೆದಾಗ ಆ ಅನ್ಬೇಕು. ನನ್ನ ಹೆಸರು ಆಶಾ ಅಂತ. ಆಶಾ. 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 ದಟ್ಸ್ ರೈಟ್, ವೆರಿ ಗುಡ್. ರವಿ, ನಿಮ್ಗೆ ಪದ್ಯ ಬರೆಯೋಕ್ ಬರುತ್ತಾ? ನೋಡಿ, ಈ ಪದ್ಯ ಬರೆದವ್ರು ಯಾರು? ಗೊತ್ತಿಲ್ಲ. ಚೆನ್ನಾಗಿ ಜ್ಞಾಪಿಸ್ಕೊಂಡು ನೋಡಿ. ಇಲ್ಲ.
ಎಲ್ಲ ಜ್ಞಾಪಕಕ್ಕೆ ಬಂತ? ಓ, ಎಲ್ಲ ಜ್ಞಾಪಕ ಬಂತು. ಏನ್ ಜ್ಞಾಪಕಕ್ಕೆ ಬಂತು? ನೀನಲ್ಲಿ ಕರ್ಕೊಂಡ್ ಬಂದಿದ್ದು, ನೀನ್ ಹಾಡಿದ್ದು, ನಾನ್ ಡಾನ್ಸ್ ಮಾಡಿದ್ದು ಎಲ್ಲ ಜ್ಞಾಪಕ ಬಂತು. ಹಾ, ಹಾಡು ತುಂಬಾ ಚೆನ್ನಾಗಿತ್ತು. ನೀವು ಬರ್ತಿದ್ದಾನೆ? ಹಾಡ್ ನಾನ್ ಬರ್ತಿದ್ದ? ಚೆನ್ನಾಗಿ ಜೋಕ್ ಮಾಡ್ತೀಯ. ಹಾಡ್ ಬರೆಯೋದಕ್ಕೆ ನಾನು ಕವಿನ. ಹಾಗಾದ್ರೆ ಈ ಹಾಡ್ ಬರ್ದವ್ರು ಯಾರು? ನೀನೆ. ರವಿ, ಮಳೆ ಬರೋ ಹಾಗಿದೆ. ರವಿ, ಮಳೆ ಜೋರಾಗ್ತಿದೆ, ಹೋಗೋಣ? ನಾನ್ ಬರೋದಿಲ್ಲ. ರವಿ, ಕಮಲ್, ರವಿ, ನಾನ್ ಬರೋದಿಲ್ಲ. ಮಳೆ ಜೋರಾಯ್ತು, ನಂಗೆ ಬರೋ ಬೇಜಾರು, ನಾ ಬರಲ್ಲ. ನೀ ಹಾಗೆನ ನೆನೆಬಾರ್ದು, ಬನ್ನಿ ರವಿ. ಕಮಲ್, ನಂಗೆ ಮಳೆಯಲ್ಲಿ ನಿನ್ನ ತುಂಬಾ ಇಷ್ಟ. ರವಿ, ಲಿಸನ್ ಟು ಮೀ, ಗೆಟ್ ಅಪ್. ನಾ ಬರೋದಿಲ್ಲ. ಬನ್ನಿ ರವಿ, ನೀ ಮಳೆ ನೆನೆಯೋ ಅಪ್ಪ. ರವಿ, ರವಿ, ಪ್ಲೀಸ್ ಕಮ್. ಕಮ್ ಆನ್ ರವಿ. ಆಶಾ, ಬಾ ಇಲ್ಲಿ. ನೋ ನೋ, ಇಟ್ಸ್ ವೆರಿ ಬ್ಯಾಡ್ ಆಶಾ. ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಿಜ, ಅಟ್ ಹೂಸ್ ಕಾಸ್ಟ್. ಮಳೆಯಲ್ಲಿ ನೆನೆದವನಿಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿದೆ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ನಿಮ್ ಪರ್ಮಿಷನ್ ತಗೊಂತಾನೆ ನಾನು ಕರ್ಕೊಂಡು ಹೋಗಿದ್ದು. ಮಳೆಯಲ್ಲಿ ನೆನೆಸೋದಕ್ಕ ನನ್ನ ಪರ್ಮಿಷನ್ ತಗೊಂಡಿದ್ದು? ಏನಿದು? ಡೋಂಟ್ ಬಿಹೇವ್ ಲೈಕ್ ಎ ಚೈಲ್ಡ್. ನಿನ್ನ ಉತ್ಸಾಹಕ್ಕೆ ನಾನು ಅಡ್ಡಿ ಮಾಡ್ತಿಲ್ಲ ಆಶಾ, ಆದರೆ ಇಂಥ ತಪ್ಪನ್ನು ಮತ್ತೆ ಮಾಡಬೇಡ. ಗೋ ಅಂಡ್ ಅಟೆಂಡ್ ಯುವರ್ ಡ್ಯೂಟಿ. ಗಾಳಿ ಬೀಸ್ತಾ ಇದೆ, ಇಲ್ಲಿ ನಿಂತ್ಕೋಬೇಡಿ, ಒಳಗೆ ಬನ್ನಿ. ಆಶಾ, ನೀ ಹೋಗ್ಬೇಕು.
ನಾನ್ ಮಲ್ಕೋತೀನಿ, ನೀವ್ ಮಲ್ಕೊಳ್ಳಿ. ರವಿ, ನಿಮ್ಗೆ ಪದ್ಯ ಬರೆಯೋಕ್ ಬರುತ್ತಾ? ಆಶಾ ಯಾರು ಗೊತ್ತಾ? ಓ ಗೊತ್ತು. ಯಾರು ಹೇಳಿ? ನೀನೇ. ನಳಿನಿ, ರವಿ ಕೇಸ್ ನಿನಗ್ ಗೊತ್ತಲ್ಲ. ಅದೇ ನಮ್ಮ ಆಶಾ ಕಷ್ಟಪಟ್ಟು ರವಿನ ಗುಣಪಡಿಸಿ ಮನೆಗ್ ಕಳ್ಸಿಕೊಟ್ಲಲ್ಲ, ಅಂಥದೇ ಒಂದ್ ಕೇಸ್ ಈಗ ಬಂದಿದೆ. ನಿನಗೂ ಆಶಾ ರೀತಿನೇ ಹೆಸರು ಮಾಡ್ಬೇಕು ಅಂತ ಆಸೆ ಇದೆಯಲ್ಲ, ಅದಕ್ಕೆ ಕಿರಣ್ ಕೇಸ್ನ ನಿನಗೊಪ್ಪಿಸ್ಬೇಕು ಅಂತಿದ್ದೀನಿ. ನನಗ ಡಾಕ್ಟರ್? ಹೌದು. ಯಾಕೆ, ನಿನ್ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಥವಾ ಭಯನಾ? ಹಾಗೇನಿಲ್ಲ. ಓಕೆ, ಕೇಸ್ ವಿಚಾರ ನಾನ್ ಹೇಳ್ತೀನಿ, ಆಮೇಲೆ ಕೇಸ್ ಫೈಲ್ ಸ್ಟಡಿ ಮಾಡು. ಓಕೆ ಡಾಕ್ಟರ್. ಈ ಕಾಯಿಲೆಗೆ ಅಕ್ಯೂಟ್ ಮೇನಿಯಾ ಅಂತ ಹೆಸರು. ಕಿರಣ್ ಒಂದ್ ಹುಡುಗಿನ ತುಂಬಾ ಪ್ರೀತಿಸ್ತಿದ್ದ. ಆ ಹುಡುಗಿ ಅಪ್ಪನ ಬಲವಂತಕ್ಕೆ ಸೋತು ಇವನ ಕೈ ಕೊಟ್ಟು ಬೇರೊಬ್ಬನ ಮದುವೆ ಆದ್ಲು. ಈ ವಿಷಯ ಗೊತ್ತಾದಾಗ ಕಿರಣ್ ನಿರಾಶನಾಗಿ ಅವನ ಮನಸ್ಸು ತುಂಬಾ ಆಘಾತ ಆಯ್ತು. ಅದ್ರ ಪರಿಣಾಮನೇ ಇವತ್ತಿನ ಅವನ ಪರಿಸ್ಥಿತಿ. ಈಗ ನೀನು ಅವನಲ್ಲಿ ಪ್ರೀತಿ ವಿಶ್ವಾಸನ ತುಂಬಬೇಕು. ಮಗುವಿನಂತಹ ಅವನ ಮನಸ್ಸನ್ನ ತಾಯಿಯ ಮಮತೆಯಿಂದ ಬೆಳೆಸಬೇಕು. ತಾಯಿ ಮಮತೆನಾ? ಅದು ಹೇಗೆ ಸಾಧ್ಯ ಡಾಕ್ಟರ್? ನಳಿನಿ, ಮಗು ಕಣ್ಬಿಡ್ತಿದ್ದ ಹಾಗೆ ಹೆತ್ತ ತಾಯಿನ ಮೊದಲು ನೋಡುತ್ತೆ. ಆಗ ಅದರ ಮನಸ್ಸಿನಲ್ಲಿ ಹಲವಾರು ಭಾವನೆಗಳು ಮೂಡುತ್ತೆ. ಈ ಸ್ಥಿತಿನ ಆಟೋ ಎಲೆಕ್ಟ್ರಿಕ್ ಸ್ಟೇಟ್ ಅಂತಾರೆ. ಸ್ವಲ್ಪ ಬೆಳೆದ ಮೇಲೆ ಆ ಮಗು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿ ವಿಚಿತ್ರವಾದ ಆನಂದ ಪಡುತ್ತೆ. ಇದು ನರ್ಸರಿಸ್ಟಿಕ್ ಸ್ಟೇಟ್. ಮುಂದೆ ಸದಾ ಮಮತೆಯಿಂದ ಕಾಣೋ ಅಪ್ಪ ಅಮ್ಮನ್ನು ನೋಡುತ್ತೆ. ಗಂಡು ಮಗುವಾದರೆ ತಾಯಿನ ಅಧಿಕವಾಗಿ ಪ್ರೀತಿಸುತ್ತೆ, ಹೆಣ್ಣು ಮಗುವಾದರೆ ತಂದೆನ ಹೆಚ್ಚಾಗಿ ಪ್ರೀತಿಸುತ್ತೆ. ಇದಕ್ಕೆ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತಾರೆ. ಪ್ರತಿಯೊಬ್ಬ ವ್ಯಕ್ತಿನೂ ತಾನು ಇನ್ನೊಬ್ಬರನ್ನು ಪ್ರೀತಿಸೋ ಹಾಗೆ ಆ ಇನ್ನೊಬ್ಬರಿಂದ ಅಷ್ಟೇ ಪ್ರೀತಿ ನಿರೀಕ್ಷೆ ಮಾಡೋದು ಸಹಜವಾದ್ದು. ಆ ನಿರೀಕ್ಷೆ ನಿರಾಶೆಯಲ್ಲಿ ಕೊನೆಯಾದಾಗ ಮನಸ್ಸಿಗೆ ಆಘಾತವಾಗುತ್ತೆ, ಅವನು ಮತ್ತೆ ಬಾಲ್ಯಾವಸ್ಥೆಗೆ ಹೋಗ್ತಾನೆ. ಅಂಥ ರೋಗಿನ ಮಗುವಿನಂತೆ ನೋಡ್ಕೋಬೇಕು, ವಾತ್ಸಲ್ಯದಿಂದ ಶುಶ್ರೂಷೆ ಮಾಡಬೇಕು, ಅದೇ ಅವನಿಗೆ ಚಿಕಿತ್ಸೆ. ಇದು ತುಂಬಾ ಕಷ್ಟ ಅನ್ಸುತ್ತೆ ಡಾಕ್ಟರ್. ಆ ಕಷ್ಟನ ಇಷ್ಟಪಟ್ಟು ಅನುಭವಿಸ್ಬೇಕು, ಅದು ನಮ್ಮ ಕರ್ತವ್ಯ. ಅಂಡರ್ಸ್ಟ್ಯಾಂಡ್? ಓಕೆ. ಆಶಾ, ನೀನು ಕಿರಣ್ ಕೇಸ್ ತಗೊಳ್ಳೋದಕ್ಕೆ ಯಾಕೊಪ್ಲಿಲ್ಲ? ನಿನ್ ತಂಗಿ ಬಂದಿಡ್ಲಲ್ಲ, ಊರ್ಗೆ ಹೊರಟದ್ಲ? ನೀನ್ ಮಾತ್ ಬದಲಾಯಿಸ್ಬೇಡ. ಕಿರಣ್ ಕೇಸ್ ತಗೊಳ್ಳೋದಕ್ಕೆ ಯಾಕೊಪ್ಲಿಲ್ಲ ಅದನ್ನ ಹೇಳು. ನಿಂಗೆ ಡ್ಯೂಟಿ ಇಲ್ವಾ? ಆಶಾ, ಇಲ್ಲಿ ನೋಡು, ಆಸ್ಪತ್ರೆಯಲ್ಲೆಲ್ಲ ಒಂದೇ ಗುಸು ಗುಸು. ನೀನ್ ಯಾಕೆ ಕಿರಣ್ ಕೇಸ್ ತಗೊಳಕ್ ಒಪ್ಲಿಲ್ಲ ಅಂತ? ನಳಿನಿ, ನಾನು ಅರ್ಜೆಂಟಾಗಿ ಡಾಕ್ಟರ್ ನೋಡಕ್ ಹೋಗ್ಬೇಕು, ನಾ ಹೋಗ್ತೇನೆ. ನಿಂತ್ಕೊ ಆಶಾ, ನೀನ್ ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ ಆ ಹುಚ್ಚನ? ಪ್ರೀತಿ ಪ್ರೀತಿ ಮಾಡಿದವ್ರಿಗೆಲ್ಲ ಮದುವೆ ಆಗುತ್ತಾ ಹುಚ್ಚಿ? Thank you.
ಅಪ್ಪನ ಮಾತು ಕೇಳ್ಕೊಂಡು ನನಗೆ ಮೋಸ ಮಾಡ್ದೆ ಅಲ್ಲ ಸುಮಾ. ಇವತ್ ನಾನೇ ಬಿಡಲ್ಲ, ಕಷ್ಟ ಇದ್ದಕ್ಕೆ ಸಾಯಿಸ್ಬಿಡ್ತೇನೆ, ನನಗೆ ಸಾಯಿಸ್ಬಿಡ್ತೇನೆ, ನಾನು ಬಿಡಲ್ಲ ಇವತ್ತು ನಿನಗೆ ಸುಮಾ. ಆ ರಾಕ್ಷಸ ನನ್ನ ಸಾಯಿಸ್ಬಿಡ್ತಿದ್ದ, ಅವನ್ ಕೈ ಕಾಲ್ ಕಟ್ತಿದ್ರೆ ಖಂಡಿತ ಔಷಧಿ ಕೊಡ್ಸೋಕಾಗಲ್ಲ. ಬೇಡ ಆಶಾ, ಬೇಡ ಕಣೆ, ಅವನೇ ಸಾಯಿಸ್ಬಿಡ್ತಾನೆ. ಯಾಕೆ ಬಂದೆ ನೀನು? ಮತ್ತೆ ಯಾಕೆ ಬಂದೆ? ಇಲ್ಲ, ನನ್ನ ಗೊತ್ತು ನೀನು ಸಾಯಿಸಕ್ ಬಂದಿದ್ಯಾ ಅಂತ. ಹೊರಟೋಗಿಲಿಂದ ಹೋಗಿಲಿಂದ ಔಷಧಿ ಕೊಡಿರಿ. ಒಳ್ಳೆ ಮಾತಿಂದ ಹೋಗ್ತೀಯ ಇಲ್ವಾ? ಔಷಧಿ ಕೊಡಿರಿ. ಹೋಗಲ್ಲ. ಔಷಧಿ ಕೊಡಿರಿ, ಔಷಧಿ ಕೊಡಿರಿ, ಕುಡಿರಿ. ಸಾಯಿಸ್ಬಿಡ್ತಿದ್ದೆ, ನನಗೆ ವಿಷ ಕೊಡ್ತಾನೆ, ಸಾಯಿಸ್ಬಿಡ್ತೀನಿ. ಔಷಧಿ ಕುಡಿರಿ. ಔಷಧಿ ಅಲ್ಲ ವಿಷ, ಅದು ವಿಷ ಅಲ್ಲ. ನೋಡಿ ನಾನು ಕುಡಿತೀನಿ ನೋಡಿ, ನನಗೇನು ಆಗ್ಲಿಲ್ವಲ್ಲ, ತಗೊಳ್ಳಿ. ಅಲ್ಲ ವಿಷ ಅದು. ಅಲ್ಲ ಕುಡಿದು ನೋಡಿ. ವಿಷ ಅಲ್ಲ, ನಾನು ನಿಮಗೆ ವಿಷ ಕೊಡ್ತೀನ, ತಗೊಳ್ಳಿ ಕುಡಿರಿ, ತಗೊಳ್ಳಿ. ಮಲ್ಕೊಳ್ಳಿ, ಈಗ ಮಲ್ಕೊಳ್ಳಿ, ಮಲ್ಕಿ ಮಲ್ಕೊಳ್ಳಿ. ನೀನ್ ಯಾರು? ಆಶಾ ಅಂತ. ನೀವ್ ಮಲ್ಕೊಳ್ಳಿ. ಇಲ್ಲಿ ಯಾಕೆ ಬಂದೆ ನೀನು? ನಿಮ್ಗೋಸ್ಕರ ಬಂದೆ. ಆಶಾ, ಆಶಾ ಅಂತ. ನೀವ್ ಮಲ್ಕೊಳ್ಳಿ. ಅದು ವಿಷ ಅಲ್ಲ. ವಿಷ ಅಲ್ಲ, ಮಲ್ಕೊಳ್ಳಿ. ಏನು ವಿಷಯ? ಚೆನ್ನಾಗಿತ್ತಲ್ಲ ಪೂಜೆ. ಈಗ ಮನೆಗೆ ಹೋಗ್ತೀಯಾ? ಹೌದು. ಏನೇ ಲಕ್ಷ್ಮಿ, ನಾ ಕೇಳಿದ ಸುದ್ದಿ ನಿಜನಾ? ಏನ್ ಕೇಳಿದೆ? ನಿಮ್ಮಣ್ಣಂಗೆ ಹುಚ್ಚಿಡ್ತಿದ್ಯಂತೆ. ಹುಚ್ಚು ಇಲ್ಲ, ಬೆಪ್ಪು ಇಲ್ಲ, ಯಾರೇ ಹೇಳಿದ್ದು? ನಮ್ಮಣ್ಣ ಹುಷಾರಿಲ್ಲ, ಆಸ್ಪತ್ರೆಲಿದ್ದಾನಷ್ಟೇ. ಹುಷಾರಿಲ್ದೆ ಇದ್ರೆ ಹುಚ್ಚಾಸ್ಪತ್ರೆಯಲ್ಲಿ ಇರ್ತಾರಾ? ಅಯ್ಯೋ, ಅವ್ರವ್ರ ಕರ್ಮ ಅವ್ರವ್ರಿಗೆ, ನಮ್ಗೆ ಯಾಕೆ ಬಿಡ? ಕರ್ಮ ಏನ್ರಿ ಬಂತು? ಯಾರ್ಯಾರು ಎಲ್ಲಿರ್ಬೇಕೋ ಅಲ್ಲಿರ್ಬೇಕು. ನಿಮ್ಮಣ್ಣಂಗೆ ಆ ಸಾವುಕಾರ ಹುಡುಗಿ ಸವಸ ಯಾಕ ಬೇಕಾಗಿತ್ತು? ಏನ್ರಿ ಬಾಯಿಗೆ ಬಂದಾಗ ಮಾತಾಡ್ತೀರಾ? ಅವನಿಂದ ನಿಮ್ಗೆ ಏನ್ ಅನ್ಯಾಯ ಆಗಿದೆ? ಮೊದ್ಲು ನಿಮ್ಮನೆ ವಿಚಾರ ಯೋಚನೆ ಮಾಡಿ, ಅವ್ರಿವ್ರ ಮನಸ್ಸನ್ನ ನೋಯಿಸ್ಬೇಡಿ. ಬಾರೆ ನೋಡ್ರಿ, ಇದ್ದಿದ್ದಾಗ ಹೇಳಿದ್ರೆ ಹೆಂಗ್ ಮಾತಾಡ್ತಾಳೆ? ಅಯ್ಯೋ ನಡಿಗೆ, ನಿನ್ ಬಾಯಿ ಸುಮ್ಮನೆ ಇರೋಲ್ಲ. ಡಾಕ್ಟ್ರೆ ಏಕೆ? ನಾನೀಗ ಮೇಲೇಳೋ ಆಗಿಲ್ಲಯ್ಯ ಭಾಗವತ, ನನಗೆ ಬೈ ಹುಷಾರಿಲ್ಲ ಅಂತ ನರ್ಸ್ ಹೇಳಿದ್ಲು. ನಿಮಗೆ ಏನಾಗಿದೆ ಅಂತ ಡಾಕ್ಟ್ರಿಗೆ ನೀವು ಹೇಳಬೇಕು. ನಿಮ್ಮ ವಿಚಾರ ನರ್ಸ್ಗೆ ಹೇಗೆ ಗೊತ್ತು? ಕರೆಕ್ಟ್, ಕರೆಕ್ಟ್ ಪಾಯಿಂಟ್. ನನ್ನ ಮೈ ವಿಷಯ ನರ್ಸಿಂಗ್ ಹಾಗ್ ಗೊತ್ತಾಯ್ತು. ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ಯಾರೋ ನಿಮ್ ಹೊಟ್ಟೆ ದೊಡ್ಡ ಬಂಡೆ ಇದ್ದ ಹಾಗೆ,
ಅದಕ್ಕೆ ಎಲ್ರಿಗೂ ಗೊತ್ತಾಗಿದೆ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ. ಹೆಲ್ತಿ ಬಾಡಿ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಹೇಗಿರ್ಬೇಕು? ಹೀಗೆ ನನ್ನ ಹಾಗಿರ್ಬೇಕು, ಒಳ್ಳೆ ಸ್ಟ್ರಾಂಗ್ ಹೋಗಿ. ಶರಾಪ್, ಐ ಆಮ್ ಎ ಡಾಕ್ಟರ್. ನಾನೀಗ ಪರೀಕ್ಷೆ ಮಾಡಿ ಹೇಳ್ತೀನಿ ನೀನ್ ಹೆಲ್ತಿ ಬಾಡಿನ ಸ್ಟ್ರಾಂಗ್ ಬಾಡಿನ ಅನ್ನೋದನ್ನ. ಕಾಮ ಅಯ್ಯಯ್ಯೋ 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 ಏನಾಗಿದೆ ಡಾಕ್ಟರ್? ಬ್ಲಡ್ ಕ್ಯಾನ್ಸರ್ ಆಗಿದೆ ಇವನಿಗೆ. ಇನ್ನರ್ಧ ಗಂಟೆಯಲ್ಲಿ ಇವನು ಗೊಟ್ಟಕ್ಕಂತ ಸಾಯ್ತಾನೆ. ಡಾಕ್ಟರ್ ಡಾಕ್ಟರ್ ನೀವು ಕಾಲು ಬೀಳ್ತೀರ, ಕಾಪಾಡಿ ಕಾಪಾಡಿ ನನ್ನ ಕಾಪಾಡಿ ಡಾಕ್ಟರ್. ಐ ಆಮ್ ವೆರಿ ಸಾರಿ ಮೈ ಚೈಲ್ಡ್. ಇಂಪಾಸಿಬಲ್, ಇನ್ನು ಅರ್ಧ ಗಂಟೆಯಲ್ಲಿ ನೀನು ಗೊಟ್ಟಕ್ಕಂತ ಸಾಯ್ತೀಯ. ಬದುಕಿಸ್ತೀನಿ ಹಾಗಯ್ಯ ಬದುಕಿಸ್ತೀಯ? ಇದೇ ನೀ ಕೇಳ್ತಾ ಇದ್ದೀರಾ ಡಾಕ್ಟ್ರ? ಕೇಳ್ರೆ ಹಾಗೆ ತಾಂತೇನ್ ಕತೆ ಕೇಳಿಲ್ಲವೇ? ತಾಂಸೇನ ದೀಪಕ ರಾಗ ಹಾಡಿ ದೀಪ ಬರಸಲಿಲ್ಲವೇ? ಹೌದು. ಕುರ್ಸಿದ ಮಲ್ಲಾರ ರಾಗ ಹಾಡಿ ಮಳೆ ಬರಸಲಿಲ್ಲವೇ? ಹೌದು ಹೌದು. ಹಾಗೆ ಭಾಗವತ ಸ್ವರ ಭಾಗವತ ಹೊಸ ರಾಗ ಹಾಡಿ ಇವನ ಪ್ರಾಣ ಉಳಿಸುವೆಳೋ. ಭಾಗವತ ಅಯ್ಯ ಭಾಗವತ, ಇನ್ನು ಅರ್ಧ ಗಂಟೆ ಇದೆಯಾ, ಈ ಬಡಪಾಯಿ ಪ್ರಾಣ ಉಳಿಸಯ್ಯ. ಅದಕ್ಕೆ ಸರಾಗ ಗಾಡಿ ಐ ಆಮ್ ವೆರಿ ಸಾರಿ ಸಿಸ್ಟರ್. ಪೇಷಂಟ್ಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಅವ್ರನ್ನ ಟ್ರೀಟ್ ಮಾಡೋದು ಹೇಗೆ? ಸರ್ ಸರ್, ಅವರಲ್ಲಿದ್ದಾರೆ ಸರ್. ಅವರಲ್ಲಿದ್ರೆ ನೀನ್ ಯಾಕೆ ಇಲ್ಲಿದ್ಯಾ? ಕನೆಕ್ಟ್ ಮಾಡ್ತಾರೆ ಸರ್. ಕರೆದು ಬರಲಿಲ್ಲ ಸರ್. ಕರೆದ್ರೆ ಸರಿಯಾದ ಪೇಷಂಟೇ ಬರಲ್ಲ. ಇನ್ ಇವ್ರು ಬರ್ತಾರಣ್ಯ, ನಡಿ ತೋರ್ಸ್ ನಡಿ ಎಲ್ಲಿದ್ದಾರೆ ಅಂತ ನೋಡೋಣ. ನಾನು ಹೇಳದ ಮೇಲೆ ಇವನು ಸಾಯ್ಲೇಬೇಕು. ಈ ಭಾಗವತ ಬದುಕಿಸ್ತಿರಿಂದ ಈಗ ಸತ್ತೋಗಿದ್ದಾನೆ. ಯಾರಯ್ಯ ಇವನು ಕೊಳ್ಳಿ ಇಡೋದು? ಕೊಳ್ಳಿನ ನಾನು? ಹಾ, ನೀನೇ ಕೊಳ್ಳಿ ಇಡಬೇಕು. ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾನು ಸತ್ತೋಗಿದ್ದೀನಿ ಸರ್. ಯಾರು ಹೇಳಿದ್ರು? ಡಾಕ್ಟರ್ ಹೇಳಿದ್ರು. ಹೌದು ಸರ್, ನಾನು ಟೆಸ್ಟ್ ಮಾಡಿ ಹೇಳಿದ್ದೀನಿ, ಬ್ಲಡ್ ಕ್ಯಾನ್ಸರ್ ಆಗಿ ಸತ್ತಿದ್ದಾನೆ. ನೀವು ಹೇಳಿದ ಮೇಲೆ ಮುಗೀತು, ಇವನು ಖಂಡಿತ ಸತ್ತಿದ್ದಾನೆ. ಥ್ಯಾಂಕ್ ಯು ಸರ್. ಬಂದ್ರಪ್ಪ, ಕರ್ಕೊಂಡೋಗಿ ಇವನ್ನ. ಅವನು ಮಣ್ಣು ಮಾಡಬೇಕು, ಅದಕ್ಕೆ ಕರ್ಕೊಂಡೋಗ್ತಾ ಇದ್ದಾರೆ. ಭಾಗವತ ಹೋಗ್ಬಿಡ್ತೀನಿ, ಟಾಟಾ ಟಾಟಾ. ನೀವೇನಪ್ಪ ಇದ್ದೀರಾ, ಬನ್ನಿ. ನಾವ್ ಇನ್ನು ಬದುಕಿದೀವಲ್ಲ ಸರ್. ಗೊತ್ತಪ್ಪ, ಅವನ್ ಸತ್ತಿದ್ದಾನೆ, ದೇವಲೋಕಕ್ಕೆ ಹೋದ. ನೀವು ಬದುಕಿದ್ದೀರಾ, ಭೂಲೋಕಕ್ಕೆ ಬನ್ನಿ. ಭೂಲೋಕಕ್ಕೋಗಿ ಬಾಸುಂದಿ ತಿಂದು ಸಂತೆ ಸಂತೆ ಸುತ್ತೋಣ. ನನಗೇನಾಗಿದೆ? ಹಾಲು ಕೊಡ್ತೀಯಾ? ನೀನ್ ಯಾರು? ಯಾರು ನೀನು? ಐ ಆಮ್ ಯುವರ್ ಫ್ರೆಂಡ್. ಅಷ್ಟು ಗೊತ್ತಾಗಲ್ವಾ? ಯಾಕೆ ಹಾಗೆ ಮಾತಾಡ್ತೀಯ? ಉಪ್ಲಡಿ ಪಾಲ್ಡಿ, ಸುಮಾರಿಂದ ದೂರ ಮಾಡ್ತೀಯಲೋ, ಸುಮಾರಿಂದ ದೂರ ಮಾಡ್ತೀಯಲೋ, ನೀನು ಬಿಡಲ್ಲ. ಇದೆಲ್ಲ ಏನ್ ರಾಧಾ? ವಾರ್ಡ್ನಲ್ಲಿ ಪೇಷಂಟ್ ಎಲ್ಲಿ? ಆತ ಡಾಕ್ಟರ್ ಜಗದೀಶ್ ಅವ್ರನ್ನ ಹೊಡೆದು ರಂಪ ಮಾಡ್ಬಿಟ್ಟ, ಅದಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಡೋಕೆ ಕರ್ಕೊಂಡು ಹೋಗಿದ್ದಾರೆ. ಶಾಕ್ ಟ್ರೀಟ್ಮೆಂಟ್? ಮೈ ಗಾಡ್. ¶¶
ಸ್ಟಾಪ್ ಇಟ್ ಡಾಕ್ಟರ್. ನೋ ಐ ಕಾಂಟ್. ಪ್ಲೀಸ್ ಸ್ಟಾಪ್ ಇಟ್ ಡಾಕ್ಟರ್. ಆಶಾ, ಆಶಾ ಏನ್ ಮಾಡ್ತಾ ಇದ್ಯಾ? ಐ ಆಮ್ ಸಾರಿ ಡಾಕ್ಟರ್, ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋದು ಬೇಡ. ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇವತ್ ನನ್ ಕೊಲ್ಲಕ್ ಬಂದ, ನಾನು ಅವಾರ್ಡ್ ಹೋದವ್ರು ಯಾರನ್ನ ಬೇಕಾದ್ರೂ ಕೊಲ್ಲಬಹುದು. ಅವನ್ನ ಬಿಟ್ಬಿಡಿ ಡಾಕ್ಟರ್, ಪ್ಲೀಸ್. ಆಶಾ, ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಹೀಸ್ ಬಿಕಮಿಂಗ್ ವೈಲೆಂಟ್ ಡೇ ಬೈ ಡೇ. ಇವ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಶಾಕ್ ಟ್ರೀಟ್ಮೆಂಟ್ ಕೊಡದೆ ವಾಸಿ ಮಾಡೋದಕ್ಕೆ ಚೀಫ್ ಡಾಕ್ಟರ್ ಹೇಳಿದ್ದಾರೆ ಡಾಕ್ಟರ್, ಪ್ಲೀಸ್. ಆಸ್ ಎ ಡಾಕ್ಟರ್ ಐ ನೋ ವಾಟ್ ಐ ಆಮ್ ಡೂಯಿಂಗ್. ದಿಸ್ ಇಸ್ ಮೈ ಕೇಸ್. ಶಾಕ್ ಟ್ರೀಟ್ಮೆಂಟ್ ಕೊಡೋದು ಇವರಿಗೆ ಅತ್ಯವಶ್ಯಕ. ಕಮ್ ಆನ್ ಡಾಕ್ಟರ್, ನಿಮ್ಮ ಕೈ ಮುಗಿತೀನಿ. ಈ ಕೇಸ್ ಜವಾಬ್ದಾರಿ ನಾನು ತಗೋತೀನಿ. ನನ್ನ ನಂಬಿ ಪ್ಲೀಸ್ ಡಾಕ್ಟರ್, ನಾನು ತಗೋತೀನಿ ಪ್ಲೀಸ್. ಬಾಯ್, ಎಲ್ಲಿದ್ದೀನಿ? ಥ್ಯಾಂಕ್ ಯು ಡಾಕ್ಟರ್. ನಾನು ಬಿಟ್ಬಿಟ್ಟು ಹೋಗ್ಬೇಡ ಆಶಾ, ಬಿಟ್ಬಿಟ್ಟು ಹೋಗ್ಬೇಡ. ಅವ್ರು ಸಂತಾಯಿಸ್ತಾನೆ. ಭಯ ಬಿಡ್ಬೇಡಿ, ನಾನಿದ್ದೀನಿ, ನಾನು ನಿಮ್ಮನ್ನು ನೋಡ್ಕೋತೀನಿ. ಆಶಾ, ಕಿರಣ್ ಕೇಸ್ ನೀನು ನೋಡ್ಕೊಳ್ಳಲ್ಲ ಅಂದ್ಮೇಲೆ ಶಾರ್ಟ್ ಟ್ರೀಟ್ಮೆಂಟ್ ಕೊಡ್ತಿರುವಾಗ ಮಧ್ಯದಲ್ಲಿ ನೀನ್ಯಾಕೆ ಹೋಗಿ ಡಿಸ್ಟರ್ಬ್ ಮಾಡಬೇಕಾಗಿತ್ತು? ಡಾಕ್ಟರ್ ಜಗದೀಶ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಹಾಗೆ ಮಾಡಿದೆ ಅಂತ? ಅವಳು ನಾವು ಹೇಳಿದ ಕೆಲಸ ಬಿಟ್ಟು ಅವಳಿಗೆ ಇಷ್ಟ ಬಂದ ಕೆಲಸನೇ ಮಾಡ್ತಾಳೆ ಡಾಕ್ಟರ್. ನಾನು ಕಿರಣ್ ಕೇಸ್ ಫೈಲ್ನ ನೋಡ್ಬೇಕು ಡಾಕ್ಟರ್. ಅವನ್ನ ನೀನ್ ನೋಡ್ಕೋತೀಯಾ? ನಿಮ್ಮ ಅಬ್ಜೆಕ್ಷನ್ ಇಲ್ಲದೆ ಇದ್ರೆ. ಅವತ್ತು ನಾನು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಆಗಲ್ಲ ಅಂದೆ. ಇದೇನಿದು ಈ ದಿಢೀರ್ ಬದಲಾವಣೆ? ಕಿರಣ್ ಕೇಸ್ ಫೈಲ್ನ ಕೊಡ್ತೀರಾ? ವೆರಿ ಗುಡ್ ಆಶಾ, ಬೆಸ್ಟ್ ಆಫ್ ಲಕ್. ನಾನು ನರ್ಸ್, ರೋಗಿಗಳ ಶುಶ್ರೂಷೆ ಮಾಡೋದಷ್ಟೇ ನನ್ನ ಕರ್ತವ್ಯ. ನಾನು ನರ್ಸ್, ರೋಗಿಗಳ ಶುಶ್ರೂಷೆ ಮಾಡೋದಷ್ಟೇ ನನ್ನ ಕರ್ತವ್ಯ. ಒಬ್ಬನೇ ಇರೋದಕ್ಕೆ ಬೇಜಾರಾಗತ್ತೆ. ನನ್ಗೆ ಯಾಕೆ ಜೈಲಲ್ಲಿ ಹಾಕಿದ್ದೀರಾ? ಯಾಕೆ ಕಿರಣ್, ಇದನ್ ಜೈಲು ಅಂತೀಯ? ನೀನ್ 4 ದಿವಸ ವಿಶ್ರಾಂತಿ ತಗೊಳ್ಳಿ ಅಂತ ಇಲ್ಲಿಟ್ಟಿರೋದು. ನನ್ ಒಬ್ಬನೇ ಇರೋದಕ್ಕೆ ಭಯ ಆಗತ್ತೆ. ಭಯ ಯಾಕೆ? ಭಯ ನಾವೆಲ್ಲ ಇದೀವಲ್ಲ. ಬಂದ್ಯ, ನೀ ಇಲ್ಲೇ ಇರು, ಹೋಗ್ಬೇಡ, ಹೋಗ್ಬಾರ್ದು. ಕಿರಣ್ ಧೈರ್ಯವಾಗಿರು, ಯಾಕೆ ಹೆದರ್ಕೋತೀಯ? ಅವನ್ ಅವನ್ ಬರ್ತಾನೆ, ಬಾಲ್ಡಿ ಸಾಯಿಸ್ಬಿಡ್ತಾನೆ. ಅವತ್ತು ಅವತ್ತು ಆಶಾ ಇಲ್ದೆ ಹೋಗಿದ್ರೆ ನನ್ನ ಸಾಯಿಸ್ಬಿಡ್ತಿದ್ದ. ಕತ್ತೀಚಿಗೆ ಸಾಯಿಸ್ಬಿಡ್ತಿದ್ದ ಆಶಾ. ಆಶಾ ಇಲ್ದೆ ಹೋದ್ರೆ ಸಾಯಿಸ್ಬಿಡ್ತಿದ್ದ. ಉಬ್ಲಾಡಿ ಬಾಲ್ಡಿ, ನೀವು ಉಬ್ಲಾಡಿ ಬಾಲ್ಡಿ. ಏನ್ ಮಾಡ್ತಾ ಇದ್ದೀರಾ? ದಾರಿ ಬಿಡು ಆಶಾ, ದಾರಿ ಬಿಡು ಆಶಾ. ಇಲ್ಲ ಕಿರಣ್, ನೀವೆಷ್ಟು ಒಳ್ಳೆಯವರು, ಒಳ್ಳೆಯವ್ರು ಕೋಪ ಮಾಡ್ಕೋತಾರ? ನಿಮಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ? ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ, ನಿಜವಾಗ್ಲೂ ಹೊರಟೋಗ್ತೀನಿ. ಈಗ ನೀವು ತುಂಬಾ ಒಳ್ಳೆಯವರು, ಸ್ವಲ್ಪ ಔಷಧಿ ಕೊಡ್ತೀರಾ? ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಗೊಳ್ಳಿ, ಕುಡಿರಿ. ಗುಡ್, ಮಲ್ಕೊಳ್ಳಿ, ಮಲ್ಕೊಳ್ಳಿ, ಮಲ್ಕೊಳ್ಳಿ.
ಲೋಕದಲ್ಲಿ ಅವ್ನು ನಿಮ್ಮನ್ನ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಹೆದರಿಕೆ ಆಗ್ಲಿಲ್ವಾ? ನನ್ಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು. ನಿಮ್ ಮಗು ಕೋಪಿಸ್ಕೊಂಡ್ರೆ ನಿಮ್ ಹೆದರಿಕೆನಾ? ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ಅಣ್ಣ ಬೇಗ ಹುಷಾರಾಗ್ತಾರೆ. ಓಕೆ ಸಿಸ್ಟರ್, ನಾವೇನ್ ಬರ್ತೀವಿ. ಓಕೆ, ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸುಂದ್ರ, ಇನ್ನೊಂದು ಕಾಫಿ ತಗೊಂಬ. ಹೌದು, ಏನಾಗ್ಬೇಕಿತ್ತು? ನಾನು ಆಶಾ, ಮಾನಸಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಮಾತಾಡಿ. ನೀವು ಪ್ರೀತಿಸ್ತಿದ್ದ ಕಿರಣ್ ಈಗ ನಮ್ಮ ಆಸ್ಪತ್ರೆಯಲ್ಲಿ ಪೇಷಂಟ್ ಆಗಿದ್ದಾರೆ. ಕಿರಣ್? ಯಾವ ಕಿರಣ್? ನನ್ಗ್ಯಾರು ಗೊತ್ತಿಲ್ಲ. ನೀವು ಗೊತ್ತಿಲ್ಲ ಅಂತ ಹೇಳ್ಬೋದು, ಆದ್ರೆ ನೀವು ಅವ್ರಿಗೆ ಬರೆದ ಲವ್ ಲೆಟರ್ ಈಗ ನನ್ನ ಹತ್ರ ಇದೆ. ಹೆದರ್ಕೋಬೇಡ ಸುಮ್ಮ, ನಾನ್ ನಿನ್ನ ಬ್ಲಾಕ್ ಮೇಲ್ ಮಾಡೋದಕ್ಕಾಗ್ಲಿ ಹೆದರ್ಸೋದಕ್ಕಾಗ್ಲಿ ಬಂದಿಲ್ಲ. ನೀನು ಮದುವೆ ಆದ ಹೆಣ್ಣು ಅಂತ ನಂಗ್ ಗೊತ್ತು. ನಿನ್ ಸಂಸಾರ ಜೀವನದಲ್ಲಿ ನನ್ನಿಂದ ಯಾವ ತೊಂದ್ರೆನೂ ಆಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಷ್ಟೊಂದು ಪ್ರೀತಿ ಮಾಡಿದ ಕಿರಣ್ಣ ನೀವು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ಅವನಿಗೆ ಯಾಕೆ ನಿರಾಸೆ ಮಾಡಿದ್ರಿ? ಆ ಕಾರಣ ಹೇಳಿದ್ರೆ ಸಾಕು. ಕಾರಣನ? ಕಾರಣ ನಾನ್ ಹೇಳ್ತೇನೆ. ಇವಳು ನನ್ನ ಒಬ್ಬಳೇ ಮಗಳು, ಸುಖದ ಸುಪ್ಪತ್ಕೆಲ್ಲೇ ಬೆಳೆದು. ಇವಳನ್ನ ಬೀದಿ ಬಿಕಾರಿ ಕೊಡೋಕ್ ನಾನೇ ಒಪ್ಪಲಿಲ್ಲ. ನಮ್ಮ ಯೋಗ್ಯತೆಗೆ ತಕ್ಕವನಲ್ಲ, ನನ್ನ ಮಗಳ ಸವಾಸ ಮಾಡಬೇಡ ಅಂತ ಎಷ್ಟು ಹೇಳಿ ಕಳಿಸಿದ್ರು ಅವನು ನನ್ನ ಮಾತು ಕೇಳಲಿಲ್ಲ. ಅದಕ್ಕೆ ನಾನೇ ಅವನು ಸರಿಯಾದ ಪಾಠ ಕಲಿಸ್ತೇನೆ. ನೀವೇನೋ ನಿಮ್ ಇಷ್ಟದ ಹಾಗೆ ನಿಮ್ ಮಗಳಿಗೆ ಮದುವೆ ಮಾಡಿದ್ರಿ. ಈ ನಿರಾಸೆನ ತಡ್ಕೊಳಕ್ಕಾಗದೆ ಕಿರಣ್ ತಲೆ ಕೆಡಿಸ್ಕೊಂಡು ಮಾನಸಿಕ ರೋಗಿಯಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದಕ್ಕೆ ಅದಕ್ಕೆ ನಾನೇನ್ ಮಾಡ್ಲಿ? ಅದು ಅವನ್ ಕರ್ಮ. ನೀವು ಹಾಗೆ ಹೇಳಿದ್ರೆ ಹೇಗೆ? ದಯವಿಟ್ಟು ನನಗೊಂದು ಸಹಾಯ ಮಾಡಬೇಕು. ನನ್ನ ಜೊತೆ ಬಂದು ಪ್ರೀತಿಯಿಂದ ಸಮಾಧಾನವಾಗಿ ಕಿರಣ್ ಜೊತೆ ನಾಕ್ ಮಾತಾಡಿದ್ರೆ ಅವನ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗುತ್ತೆ. ಅದಕ್ಕೋಸ್ಕರ ನಾನು ಆ ಹುಚ್ಚಾಸ್ಪತ್ರೆವರೆಗೂ ಬರಬೇಕಾ? ಇಂಪಾಸಿಬಲ್. ಪ್ಲೀಸ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಲುಕ್ ಲೇಡಿ, ನಾನು ಯಾವಾಗಲೂ ಸ್ಪಾಟ್ ಡಿಸಿಷನ್ನೇ ತಗೊಳ್ಳೋದು. ಒಂದ್ಸರ್ತಿ ತೀರ್ಮಾನ ಮಾಡಿದ್ಮೇಲೆ ಮುಗೀತು. ಯು ಕ್ಯಾನ್ ಗೋ ನೌ. Thank you.
ಕಿರಣ್, ಕಿರಣ್, ಇದೆಲ್ಲ ಏನು? ಸಾಯಿಸ್ಬಿಟ್ಟೆ, ಸಾಯಿಸ್ಬಿಟ್ಟೆ. ಸುಮಾ ತಂದೆನ ಸಾಯಿಸ್ಬಿಟ್ಟೆ. ನಿಜವಾಗ್ಲು? ಇದೇ ಕೈಯಲ್ಲಿ ಹೊಡೆದು ಹೊಡೆದು ಸಾಯಿಸ್ಬಿಟ್ಟೆ. ನಿಜವಾಗ್ಲು? ಇದ್ ನೋಡು, ಇದ್ ನೋಡು. ಈಗ ಸಮಾಧಾನವಾಯ್ತಾ? ತಗೋ ಮಾತ್ರೆ. ತಗೋ. ಇಷ್ಟೆಲ್ಲ ಮಾಡಿದ್ದು ನೀನೆ ತಾನೆ? ಇಲ್ಲ. ಹೌದು, ನೀನೆ ಮಾಡಿದ್ದು. ಇದೆಲ್ಲ ನಾನ್ ಮಾಡಿದ್ನ? ತಪ್ಪಾಯ್ತು. ತಪ್ಪಾಯ್ತು ಅಂದ್ರೆ ಆಗೋಯ್ತಾ? ಅದೆಲ್ಲ ಸರ್ ಮಾಡು. ಬಾಬಾ, ಸರ್ ಮಾಡು ಬಾ. ನಯನ ನಯನ ಬೆರೆತಾಗಲೆಲ್ಲ, ಸನಿಹ ಸನಿಹ ಬಂದಾಗಲೆಲ್ಲ, ನಯನ ನಯನ ಬೆರೆತಾಗಲೆಲ್ಲ, ಸನಿಹ ಸನಿಹ ಬಂದಾಗಲೆಲ್ಲ, ಎದೆಯಲ್ಲಿ ಅನುರಾಗದಲೆಯೂ, ತುಟಿಯಲ್ಲಿ ಹಿತವಾದ ನಗೆಯೂ, ನಯನ ನಯನ ಬೆರೆತಾಗಲೆಲ್ಲ, ಸನಿಹ ಸನಿಹ ಬಂದಾಗಲೆಲ್ಲ. ಬಿಸಿಲಲ್ಲಿ ನಡೆವಾಗ ತಂಗಾಳಿ ಬಂದಂತೆ ತುಂಬಿ ಬಾಡಲ್ಲಿ ಉಲ್ಲಾಸ, ಬಾಯಾರಿ ಬಂದಾಗ ಸುಧೆಯನ್ನು ಕುಡಿದಂತೆ ಕಂಡ ಮನದಲ್ಲಿ ಸಂತೋಷ, ಹೊಸ ಮೋಹ ತಂದ ಹೊಸ ಆಸೆಯಿಂದ, ಹೊಸ ಮೋಹ ತಂದ ಹೊಸ ಆಸೆಯಿಂದ, ನೂರಾರು ಕನಸನ್ನು ಕಂಡ, ನಯನ ನಯನ ಬೆರೆತಾಗಲೆಲ್ಲ, ಸನಿಹ ಸನಿಹ ಬಂದಾಗಲೆಲ್ಲ, ಎದೆಯಲ್ಲಿ ಅನುರಾಗದಲೆಯು, ತುಟಿಯಲ್ಲಿ ಹಿತವಾದ ನಗೆಯು, ನಯನ ನಯನ ಬೆರೆತಾಗಲೆಲ್ಲ, ಸನಿಹ ಸನಿಹ ಬಂದಾಗಲೆಲ್ಲ. ನಮಸ್ಕಾರ ಸಿಸ್ಟರ್. ಓಹ್ ನಮಸ್ಕಾರ. ನೀವು ಇಲ್ಲಿವರೆಗೂ? ನಾನು ನಿಮ್ಮನ್ನ ನೋಡೋಕೆ ಬಂದೆ. ಏನ್ ವಿಷಯ? ಸಾರಿ ಸಿಸ್ಟರ್, ಆವತ್ತು ನಾನು ನಿಮ್ಮ ಹತ್ರ ಏನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ನನಗೆಲ್ಲ ಅರ್ಥವಾಯ್ತು ಬಿಡಿ. ಅದಲ್ಲ ಸಿಸ್ಟರ್, ಕಿರಣ್ ಈಗ ಹೇಗಿದ್ದಾರೆ? ಇನ್ನೂ ಅವ್ರ ಮಾನಸಿಕ ಪರಿಸ್ಥಿತಿ ಏನು ಅಂತ ಹೇಳಕ್ಕಾಗಲ್ಲ. ಹಾಗೂ ಇಷ್ಟು ದೂರ ಬಂದಿದ್ದೀರಾ, ಕಿರಣ್ನ ಒಂದ್ಸಲ ನೋಡ್ಬೋದಲ್ಲ? ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಾನೀಗ ಬೇರೆಯವರ ಸ್ವತ್ತು. ಪರವಾಗಿಲ್ಲ ಬಿಡಿ ಸಿಸ್ಟರ್, ಇದು ನಮ್ಮ ಕಿರಣ್ ಪ್ರೆಸೆಂಟ್ ಮಾಡಿದ್ದು. ಅವ್ರಿಗೆ ಏಟು ಬಿದ್ದು ಸಹ ಇದು ನಮ್ಮನೆ ಹತ್ರ ಬಿದ್ದಿತ್ತು. ಇದರಿಂದ ಕಿರಣ್ಗೇನಾದರೂ ಸಹಾಯ ಆಗ್ಬೋದಾ? ಸರಿ, ಪ್ರಯತ್ನ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. Thank you.
ಧ್ವನಿ ಕೇಳಿ ಬಂದಾಗ ಬಳಿ ಬಂದು ನಿಂತಾಗ ವೀಣ ನಿಡಿದಂತೆ ಎದೆಯಲ್ಲಿ ಜೊತೆಯಲ್ಲಿ ಇರುವಾಗ ಸವಿ ಮಾದು ನುಡಿವಾಗ ಒಲವ ಸಂಗೀತ ಮನದಲ್ಲಿ ಎಂದೆಂದು ನಿನ್ನ ಬಿಡಲಾರೆನೆಂದ ಎಂದೆಂದು ನಿನ್ನ ಬಿಡಲಾರೆನೆಂದ ಅವನಾಗ ಕಣ್ಣೋಟದಲ್ಲಿ ನಯನ ನಯನ ಬೆರೆತಾಗಲೆಲ್ಲ ಸನಿಹ ಸನಿಹ ಬಂದಾಗಲೆಲ್ಲ ಕೆದೆಯಲ್ಲಿ ಅನುರಾಗದಲೆಯು ತುಟಿಯಲ್ಲಿ ಚಿತವಾದ ನಗೆಯು ನಯನ ನಯನ ಬೆರೆತಾಗಲೆಲ್ಲ ಸನಿಹ ಸನಿಹ ಬಂದಾಗಲೆಲ್ಲ ಹೋಗ್ಬೇಡ ಆಶಾ, ನಾನು ನಿದ್ದೆನೆ ಮಾಡಿಲ್ಲ. ಹೋಗ್ಬೇಡ ಆಶಾ, ನನ್ ಬಿಟ್ಟು ಹೋಗ್ಬೇಡ ಆಶಾ, ನನ್ ಬಿಟ್ಟು ಹೋಗ್ಬೇಡ. ಐ ಐ ಲವ್ ಯು ಆಶಾ. ಯೋಚನೆ ಮಾಡ್ಬೇಕು ಅಂತಾನೇ ತೋಚ್ತಾ ಇಲ್ಲ. ಪ್ರೀತಿಸಿದ್ದು ಒಬ್ರನ್ನ ಅವ್ರು ನನ್ನನ್ನು ಸಂಪೂರ್ಣವಾಗಿ ಮರ್ತು ಹೋದ್ರು, ಹೆಣ್ಣಾಗಿರೋ ನನಗೆ ಅವ್ರನ್ನ ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ನಾನು ನನ್ನ ಕರ್ತವ್ಯನೇ ಮುಖ್ಯ ಮಾಡಿಕೊಂಡು ಕಿರಣ್ ಸೇವೆನಲ್ಲೇ ಇದ್ದೆ. ಆದರೆ ಅಪ್ಪ, ಇವತ್ತು ನಂಗೆ ತುಂಬ ಸಂತೋಷವಾಗಿದೆ. ಆಶಾ, ನಂಗೆ ವಾರ್ಡಲ್ಲಿರ್ಬೇಕು ಅಂದ್ರೆ ಬೇಜಾರು. ಸದಾ ಹೀಗೆ ನಿನ್ ಜೊತೆ ಸುತ್ತಾಡ್ತಾ ಇರೋಣ ಅಂತ ಅನ್ಸುತ್ತೆ. ಅಷ್ಟೇನಾ? ಇನ್ನು ಏನೇನೋ ಆಸೆ ಇದೆ. ಏನಂತ ಆಸೆ ಆಶಾ? ವಾರ್ಡೆಲ್ಲ ಹೀಗೆ ನಿನ್ ಜೊತೆನೆ ಇರೋಣ ಅಂತ ಆಸೆ. ಆಶಾ, ನಿಂಗ ಆಸೆ ಇಲ್ವಾ? ಇರಬಹುದು, ಅದು ಹೇಗೆ ಸಾಧ್ಯ? ಯಾಕೆ? ನನ್ನ ಕರ್ತವ್ಯ, ಅದಕ್ಕೆ ಅವಕಾಶ ಕೊಡಲ್ಲ. ನಾನು ತುಂಬಾ ಪ್ರೀತಿಸ್ತೀನಿ. ನೀನ್ ಮದುವೆ ಆಗಲ್ಲ ಅಂದ್ರೆ ನಾನು ಖಂಡಿತ ಬದುಕಿರಲ್ಲ. ಹೇಳ ಆಶಾ, ಮಾತಾಡ ಆಶಾ. ನಿಂಗೆ ಒಪ್ಪಿಗೆ ಇಲ್ಲ ಅನು, ನನ್ನ ಮೇಲೆ ಪ್ರೀತಿ ಇಲ್ಲ ಅನು. ಸರಿ, ಹಾಗಾದ್ರೆ ನಿನ್ನ ಇಷ್ಟ ಬಂದಂಗೆ ನೀನ್ ಮಾಡು, ನನ್ನ ಇಷ್ಟ ಬಂದಂಗೆ ನಾನು ಮಾಡ್ತೀನಿ. ಇಲ್ಲ, ನಾನು ಇಲ್ಲಲ್ಲ. ನೀನ್ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ನಾ ಬದುಕಿರೋದು, ಇಲ್ಲಿದ್ರೆ ಇಂದ ಬಿ ಸತ್ತೋಗ್ತೀನಿ. ನಾನು ನಿಮ್ಮನ್ನೇ ಮದುವೆ ಮಾಡ್ಕೊಳ್ತೀನಿ. ನಿಜವಾಗ್ಲು? ಸತ್ಯವಾಗ್ಲು? ಆಶಾ ರವಿ, ಆಶಾ, 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 ರವಿ, ಆಶಾ,
ಆಶಾ, ಯಾಕೆ ಅಳ್ತಾ ಇದೀಯಾ? ಎಂತ ಕೆಲಸ ಮಾಡ್ತಿದ್ರಿ ನೀವೇನಾದ್ರೂ ದುಡುಕಿ ನಿಮ್ಗೆ ಅನಾಹುತ ಆಗಿದ್ದಿದ್ರೆ ನನ್ನ ಗತಿ ಏನು? ಆಶಾ, ರವಿ ನನ್ನನ್ನು ಇಷ್ಟೊಂದು ಪ್ರೀತಿಸ್ತಿರುವಾಗ ನಾನು ಯಾಕೆ ಅವ್ರಿಗೆ ನಿರಾಸೆ ಮಾಡಲಿ? ಯಾಕೆ ಅವ್ರನ್ನು ದೂರ ತಳ್ಳಿ? ನಾನು ನರ್ಸ್, ರೋಗಿಗಳ ಶುಶ್ರೂಷೆ ಮಾಡೋದಷ್ಟೇ ನನ್ನ ಕರ್ತವ್ಯ, ನಿಜ. ಆದರೆ ನಾನು ಹೆಣ್ಣು, ನನಗೂ ಮನಸ್ಸಿದೆ, ಹೃದಯ ಇದೆ, ಆಸೆ ಆಕಾಂಕ್ಷೆ ಇದೆ. ಅವರು ನನ್ನನ್ನು ಪ್ರೀತಿಸೋ ಹಾಗೆ ನಾನು ಅವರನ್ನು ಪ್ರೀತಿಸಿದ್ರೆ ತಪ್ಪೇನು? ನನ್ನ ಪ್ರೇಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿದ್ದಾರಲ್ಲ, ಇಂಥ ಪ್ರೇಮ ಮೂರ್ತಿನ ಹ್ಯಾಕ್ ತಿರಸ್ಕಾರ ಮಾಡಲಿ? ಹ್ಯಾಕ್ ತಿರಸ್ಕಾರ ಮಾಡಲಿ? ಸಿಸ್ಟರ್, ನಿಮ್ ಟೆಲಿಗ್ರಾಮ್ ಬಂದಿದೆ. ಟೆಲಿಗ್ರಾಮ್ ಬಂದ ತಕ್ಷಣ ಊರ್ಗೆ ಹೋಗ್ಬೇಕು. ಸರಿ, ನೀನ್ ಹೋಗು. ಕಾಯಿಲೆ ಗುಣ ಆದ್ಮೇಲೆ ರೋಗಿಗೆ ಏನ್ ಕೆಲಸ ಇರುತ್ತೆ ಆಸ್ಪತ್ರೆಯಲ್ಲಿ? ರವಿಗೆ ಗುಣವಾಯ್ತಾ ಡಾಕ್ಟರ್? 100%. ಅದಕ್ಕೆ ನಿನ್ ಶ್ರದ್ಧೆನೇ ಕಾರಣ. ಅವನ ತಾಯಿ ತಂಗಿ ಇಬ್ರು ನೀನ್ ಮಾಡಿದ ಉಪಕಾರ ತುಂಬಾ ಕೊಂಡಾಡಿದ್ರು. ನಿನ್ನ ಅವನ ಪಾಲಿನ ದೇವರು ಅಂತ ಭಾವಿಸಿದ್ದಾರೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆಶಾ. ಥ್ಯಾಂಕ್ ಯು ಡಾಕ್ಟರ್. ಹೋಗುವಾಗ ರವಿ ಏನಾದ್ರೂ ಹೇಳಿದ್ರ ಡಾಕ್ಟರ್? ಬಹಳ ಥ್ಯಾಂಕ್ಸ್ ಹೇಳ್ದ. ಈ ಆಸ್ಪತ್ರೆನು ಇಲ್ಲಿರೋ ನರ್ಸ್ಗಳನ್ನು ಬಹಳ ಕೊಂಡಾಡ್ದ. ಬಾಯ್ ದಿ ಬಾಯ್. ನಿಮ್ ಮದರ್ ಹೇಗಿದ್ದಾರೆ? ಹೋಗ್ಬಿಟ್ರು ಡಾಕ್ಟರ್. ಓ, ಐ ಆಮ್ ರಿಯಲಿ ಸಾರಿ ಆಶಾ, ಸಾರಿ. ಹಾಯ್ ಸಿಸ್ಟರ್. ಓ ಸುಧಾ, ನಾಳೆ ನಮ್ಮನೇಲಿ ಫ್ಯಾಮಿಲಿ ಪಾರ್ಟಿ ಇಟ್ಕೊಂಡಿದ್ದೀವಿ,
ನಿಮ್ಮನ್ನ ಡಾಕ್ಟರ್ನ ಪರ್ಸನಲ್ ಆಗಿ ಇನ್ವೈಟ್ ಮಾಡೋದಕ್ಕೆ ಅಮ್ಮ ಹೇಳಿದ್ದಾರೆ. ನಿಮ್ಮಣ್ಣ ಆಗಿದ್ದಾರೆ? ಬಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅಲ್ವಾ ನಿಮ್ಮನ್ನ ಕರೀತಾ ಇರೋದು. ನಾಳೆ ಏನೇ ಪ್ರೋಗ್ರಾಮ್ ಇದ್ರು ತಪ್ಪದೇ ಬರಬೇಕು. ಓಕೆ ಓಕೆ, ಬಾಯ್ ಬಾಯ್. ಆಶಾ ನನ್ನ ಆಶಾ, ಆಶಾ ನನ್ನ ಆಶಾ, ನನ್ನ ಆಶಾ ನನ್ನ ಆಶಾ. ನೆನಪಿಲ್ಲದ ಕ್ಷಣವೇ ಇಲ್ಲ, ಕನಸಿಲ್ಲದ ಇರುಳೇ ಇಲ್ಲ, ನೀನೊಲ್ಲದ ಸುಖ ಬೇಕಿಲ್ಲ, ನೀನೊಲ್ಲದ ಸುಖ ಬೇಕಿಲ್ಲ, ನೀನಿಲ್ಲದೆ ಬಾಳು ಆಸೆ ಇಲ್ಲ. ಆಶಾ ನನ್ನ ಆಶಾ, ಆಶಾ ನನ್ನ ಆಶಾ, ಬಾನಿಲ್ಲದೆ ತಾರೆಗಳಿಲ್ಲ, ನೀರಿಲ್ಲದೆ ತಾವರೆ ಇಲ್ಲ, ನೀನಿಲ್ಲದೆ ನಾನೇ ಇಲ್ಲ. ಆಶಾ ನನ್ನ ಆಶಾ, ಆಶಾ ನನ್ನ ಆಶಾ, ಆಶಾ ನನ್ನ ಆಶಾ, ನನ್ನ ಆಶಾ ನನ್ನ ಆಶಾ. ರವಿ. ಅಮ್ಮ. ರವಿ, ನನ್ಗಿವತ್ತು ನಿನ್ನ ನೋಡಿ ತುಂಬಾ ಸಂತೋಷ ಆಯ್ತು. ನಂಗೂ ಅಷ್ಟೇ ಸಂತೋಷ ಡಾಕ್ಟರ್. ನನ್ನ ಆಶಾನೇ ನಾನು ಮದುವೆ ಆಗ್ತಿದ್ದೀನಿ. ಆಶಾ ನಮಸ್ಕಾರ. ಇವರೇ ನಂಗೆ ಹೊಸ ಜನ್ಮ ಕೊಟ್ಟ ಡಾಕ್ಟರ್. ಆಶಾ, ನೀನಿವತ್ತು ನನ್ನ ಜೊತೆ ಇಷ್ಟು ಸಂತೋಷವಾಗಿದೆಯಾ ಅಂದರೆ ಅದಕ್ಕೆ ಇವರೇ ಕಾರಣ. ಖಂಡಿತ ಅಲ್ಲ. ನೀನು ಆಸ್ಪತ್ರೆಗೆ ಬಂದಾಗಿನಿಂದ ಗುಣವಾಗೋ ತನಕ ನೀನು ಸೇವೆ ಮಾಡಿದವರೇ ಬೇರೆಯವರು. ಅದ್ಯಾ ಡಾಕ್ಟರ್? ಇವಳೇ ನಮ್ಮ ಆಶಾ. ಹೌದಣ್ಣ, ನಿಂಗೆ ಗೊತ್ತಿಲ್ಲ ನಿನ್ನ ಎಷ್ಟು ಪ್ರೀತಿನ ನೋಡ್ಕೊಳ್ತಾ ಇದ್ರು ಗೊತ್ತಾ ಇವರು? ಹೌದಾ? ಥ್ಯಾಂಕ್ ಯು ಸಿಸ್ಟರ್. ಒಂದು ನಿಮಿಷ ಬಂದ್ಬಿಟ್ಟೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಶಾ, ಯಾಕಮ್ಮ ಕಣ್ಣೀರು? ಕಣ್ಣೀರಲ್ಲ, ತಡ್ಕೊಳಕ್ಕಾಗದೇ ಇರೋಷ್ಟು ಆನಂದಮ್ಮ. ನಿಜ ಕಣಮ್ಮ, ಇಷ್ಟು ದಿವಸ ನನ್ನ ಜಾಗದಲ್ಲಿ ನಿಂತು ರವಿಗೆ ಶುಶ್ರೂಷೆ ಮಾಡಿದೆ, ತಾಯಿ ಹಾಗೆ ಅವನಿಗೆ ಆರೈಕೆ ಮಾಡಿದೆ. ಹೌದಮ್ಮ, ಹೌದು. ಆ ಕೇಸ್ ಫೈಲ್ ಎಲ್ಲ ತಗೊಂಬಂದಿಡಿ. ಯಾರು ಕಾಣ್ತಾನೆ ಇಲ್ವಲ್ಲ? ಇವತ್ ಸಿಕ್ತು ಈ ಸ್ಟೆತೋಸ್ಕೋಪ್. ಈಗ ನಾ MBBS ಡಾಕ್ಟರ್, ಒಂದ್ ಕಡೆಯಿಂದ ಎಲ್ಲ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕಂಪೌಂಡರ್ ಕಂಪೌಂಡರ್.
ಈ ಬಸ್ನಲ್ಲಿ ಬರೋ ಅಷ್ಟೊತ್ತಿಗೆ ಸಾಕ್ ಸಾಕಾಗೋಗ್ಬಿಡುತ್ತೆ. ಇನ್ ಟೈಮಿಂಗ್ ಸರಿಯಾಗಿ ಪೇಷಂಟ್ಗಳು ಟ್ರೀಟ್ ಮಾಡೋದು ಹೇಗೆ? ಪೇಷಂಟ್ಗಳು ನೋಡ್ಬೇಕಾದ್ರೆ ಪೇಷಂಟ್ಸ್ ಇರಬೇಕು. ಟೋಪಿ ಕೂಟ ಎಲ್ಲ ಲಿಟ್ಟಿದ್ದಾನೆ, ಏನಾಯ್ತು? ಹಾ ಹಾ, ಅವಂದೇ ಕೆಲಸ. ಪೇಷಂಟ್ ಇದ್ರೇನೆ ಹಣ, ಅವನೇ ನನ್ನ ಪ್ರಾಣ, ನನಗಿರೋದೇ ಅವನ ಋಣ. ಹಾಗಿದ್ರೇನೆ ಈ ಜೀವಕ್ಕೆ ತ್ರಾಣ. ಇಡೀ ಊರು ಊರೇ ಪೇಷಂಟ್ ಆಗಬೇಕು, ಅವ್ರ ಹಣನೆಲ್ಲ ಆಪರೇಷನ್ ಮಾಡಬೇಕು. ಆಗ ಡಾಕ್ಟರ್ದೇ ಬಂಗಲು, ಡಾಕ್ಟರ್ದೇ ಕಾರು, ಡಾಕ್ಟರ್ದೇ ಸಾಪು, ಈ ಊರೆಲ್ಲ ಡಾಕ್ಟರ್ದೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಾರು. ಯಾಕೆ ಬಂದೆ ಎಲೆಜೇವಾ, ಲೋಕದ ಅನುಭವ ಬೇಕೆ ನಿನಗೆ. ಯಾಕೆ ಬಂದೆ ಎಲೆಜೇವಾ? ನಿಮ್ಮ ಡಾಕ್ಟರ್ ತಮಗೆ ಯಾರು ಬೇಕಾಗಿತ್ತು? ಅದೇ ನಿಮ್ಮ ಹುಚ್ಚು ಡಾಕ್ಟರ್. ಡಾಕ್ಟರ್ ಹೊರಗಡೆ ಇನ್ಸ್ಪೆಕ್ಷನ್ ಹೋಗಿದ್ದಾರೆ ಸದ್ಯಕ್ಕೆ. ನಾನೇ ಇನ್ಚಾರ್ಜ್ ಅಲ್ಲಿರೋದು. ಅದಕ್ಕೆ ಇಷ್ಟು ಚಾರ್ಜ್ ಅಲ್ಲಿ ಇದೆಯಾ? ನನ್ ಪೇಷಂಟ್ ಅಲ್ವಾ ಡಾಕ್ಟ್ರು? ಇಲ್ಲಿಗೆ ಬರೋರೆಲ್ರು ಹೀಗೆ ಹೇಳೋದು, ನಿನಗೆ ಡಾಕ್ಟರ್ ಆಗೋ ಹುಚ್ಚು. ನಾನು ಕಂಪೌಂಡ್ರು, ನಿನಗೆ ಆಪರೇಷನ್ ಮಾಡೋಕ್ ಆಗಲ್ಲ, ಡ್ರೆಸ್ ಮಾಡ್ತೀನಿ. ಪ್ರೇಕ್ಷಕ ಮಹಾಶಯರಿ, ಇವತ್ತು ಮೃದುಗ ವಿದ್ವಾಂಸ ಬರಲಿಲ್ಲ, ಆದ್ರಿಂದ ನನ್ನ ಹತ್ರ ಇರ್ತಕ್ಕಂಥ ಘಟವನ್ನೇ ಬಾರಿಸ್ಕೊಂಡು ಕಚೇರಿ ಮಾಡ್ತೀನಿ. ಆನಂದವಾಗಿ ಕೇಳಿ. ಆಯ್ತಪ್ಪ ಅಯ್ಯ, ಇದು ನಿನ್ನ ಘಟ ಅಲ್ಲ, ಈ ಘಟ ಈ ಆಸ್ಪತ್ರೆ ಡಾಕ್ಟ್ರು. ಬಂತಲ್ಲ, ಅವ್ರ ಹತ್ರ ತಪ್ಸ್ಕೊಂಡು ಇಲ್ಲಿ ಹೋಗಿ ಸಿಕ್ಕಾಕೊಳ್ಳೋಗಾಯ್ತಲ್ಲ. ಅಯ್ಯ ನನ್ ಗುರುತು ಗೊತ್ತಾಗ್ಲಿಲ್ಲ. ಡಾಕ್ಟ್ರು ನೀನ್ ಅವತ್ತು ಕಚೇರಿ ಕಳಿಸಿಲ್ಲ. ನಾನು ಕಚೇರಿ ಯಾವ ಕಚೇರಿ? ತಾಲೂಕು ಕಚೇರಿನ ಅಚರ ಕಚೇರಿನ ಇದು ಸಂಗೀತ ಕಚೇರಿ. ಇದೆ ಇದೆ ಈ ಕಚೇರಿಗೆ ಕಳಿಸಿದ್ದು. ಸಂಗೀತ ಕಚೇರಿ ಶಾರದೆಯ ಅಮರವಾಡಿ ಅಮರಗಾನ. ಯಾಕಪ್ಪ ನಿನಗೆ ತರ ಸಪರೇಟ್ ಆಗಿ ಹೇಳ್ಬೇಕೇನು? ಡಾಕ್ಟರ್ ಐ ಆಮ್ ಸಾರಿ ಡಾಕ್ಟರ್, ಕರೀರಿ ವಾರ್ಡ್ ಬಾಯ್ಸ್ನ. ಇವ್ರಿಗೆಲ್ಲ ಹೇಳಿ ಸಿಸ್ಟರ್, ಅವರು ಉದ್ದೇಶಪೂರ್ವಕವಾಗಿ ಏನೂ ಮಾಡಲಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದ್ ತರ ಹುಚ್ಚು. ಒಬ್ಬನಿಗೆ ಶ್ರೀಮಂತನಾಗೋ ಹುಚ್ಚು, ಇನ್ನೊಬ್ಬನಿಗೆ ಇಂಜಿನಿಯರ್ ಆಗ್ಬೇಕು ಅನ್ನೋ ಹುಚ್ಚು. ಒಬ್ಬನಿಗೆ ಡಾಕ್ಟರ್ ಆಗ್ಬೇಕು ಅಂತ, ಇನ್ನೊಬ್ಬನಿಗೆ ಡೈರೆಕ್ಟರ್ ಆಗ್ಬೇಕು ಅಂತ. ಒಬ್ಬನಿಗೆ ಕಲಾವಿದನಾಗ್ಬೇಕು ಅಂತ, ಇನ್ನೊಬ್ಬನಿಗೆ ಸಂಗೀತಗಾರನಾಗ್ಬೇಕು ಅಂತ. ಹೀಗೆ ಮನಸ್ಸಿನಲ್ಲಿರೋ ಆಸೆಗಳು ಅತಿರೇಕಕ್ಕೆ ಹೋಗಿ ಈಡೇರದೇ ಇರೋವಾಗ ಪರಿಣಾಮ ಹೀಗಾಗುತ್ತೆ. ಇವರು ಸೇವೆ ಮಾಡೋದು ಒಂದೇ, ಆ ಸರ್ವೇಶ್ವರನ ಸೇವೆ ಮಾಡೋದು ಒಂದೇ. ನಿಮ್ ಕಥೆಗೆ ಬೇಕಾದಂತ ವಿಚಿತ್ರವಾದಂತ ಕ್ಯಾರೆಕ್ಟರ್ಗಳೆಲ್ಲ ಇಲ್ಲಿ ಸಿಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ಯಾಕೆ ಸರ್, ಏನಾಯ್ತು? ಸೀರಿಯಸ್ ಕೇಸ? ಸೀರಿಯಸ್? ಒಂಥರ ಸೀರಿಯಸ್. ನೀವು ಹುಷಾರಾಗಿದ್ದೀರಾ? ಚೆನ್ನಾಗಿದ್ದೀನಿ. ವೆರಿ ಗುಡ್. ಯಾಕೆ ಹೀಗೆ ಕೇಳ್ತೀರಾ? ಬನ್ನಿ ಒಳಗೆ ಬನ್ನಿ. ಇಲ್ಲ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಸರಿ. ಯಾರಿಗೆ ಇದು ಬಹಳ ವಿಚಿತ್ರವಾದಂತ ಕ್ಯಾರೆಕ್ಟರ್ ಹೇಳ್ತೀನಿ ಬನ್ನಿ. ಡಾಕ್ಟ್ರೆ, ಕಿರಣ್ ಈಗ ಪೂರ್ಣ ಗುಣ ಆಗಿದಾನಲ್ಲ? ಹೌದು. ಆಶಾ ತುಂಬಾ ಕಷ್ಟಪಟ್ಲು, ಇಲ್ದೇ ಇದ್ರೆ ಕಿರಣ್ ಚೇತರಿಸ್ಕೊಳಕ್ ತುಂಬಾ ಕಷ್ಟ ಆಗ್ತದೆ. ಒಳಗ್ ಕಳ್ಸು. ಆಮೇಲೆ ಮ್ಯಾಚಿಂಗ್ ಬ್ಲಡ್ ಸಿಗ್ತಾ ಇಲ್ಲ, ಅದಕ್ಕೆ ನೀವ್ ಒಂದ್ಸರ್ತಿ ಫೋನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನ್ ಫೋನ್ ಮಾಡ್ತೀನಿ. ಪ್ಲೀಸ್ ಕಮ್ ಇನ್. ಸಿಟ್ ಡೌನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
ಕಿರಣ್ ಈಗ ಸಂಪೂರ್ಣವಾಗಿ ಗುಣವಾಗಿದ್ದಾನೆ. ಹೌದಾ? ಹೌದು. ತುಂಬಾ ಸಂತೋಷವಾಯ್ತು. ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. ಸಿಸ್ಟರ್, ನಿಮ್ಮನ್ನೇ ಹುಡ್ಕೊಂಬಂದ್ವಿ. ಯಾಕೆ? ದೊಡ್ಡ ಡಾಕ್ಟರ್ ಹೇಳಿದ್ರು ಕಿರಣ್ನ ಮನೆ ಕರ್ಕೊಂಡು ಹೋಗ್ಬೋದು ಅಂತ. ಓಹ್, ತುಂಬಾ ಸಂತೋಷ. ಸಿಸ್ಟರ್, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನು? ನಮ್ಮ ಕಿರಣ್ ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದಾನೆ, ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಮದುವೆನಾ? ಹೌದು ಸಿಸ್ಟರ್, ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ. ಇಲ್ಲ, ಈ ಮದುವೆ ಸಾಧ್ಯವಿಲ್ಲ. ಯಾಕೆ? ಯಾಕೆ ಸಾಧ್ಯ ಇಲ್ಲ? ಕಾರಣ ಹೇಳುತ್ತಿದ್ದೀನಿ. ನಾನಿಲ್ಲ ಸಿಸ್ಟರ್. ಸಿಸ್ಟರ್, ನಿಮ್ಮಿಂದ ಅವನಿಗೆ ಪುನರ್ಜನ್ಮ ಬಂದಿದೆ. ನಿಮ್ ಸಹಾಯದಿಂದ ಅವನೊಂದು ಹೊಸ ಮನುಷ್ಯ ಆಗಿದ್ದಾನೆ. ಈಗ ನೀವೇ ಅವನನ್ನ ನಿರಾಶೆ ಹಳ್ಳಕ್ಕೆ ತಳ್ಳಿದ್ರೆ ಹೇಗೆ ಹೇಳಿ ಸಿಸ್ಟರ್, ಹೇಳಿ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಹಾಗೆ ನಾನೇನ್ ಹೇಳಿ, ನನ್ಗೀಗಾಗ್ಲೇ ಮಾನಸಿಕವಾಗಿ ಬೇರೆ ಮದುವೆ ಆಗಿದೆ ಸಿಸ್ಟರ್. ನಾನೀಗ ಅವನ್ ಏನ್ ಉತ್ತರ ಹೇಳಿ? ನೀವೇ ಹೇಳಿ ಪ್ಲೀಸ್. ನನ್ನ ನೀನು ಕೇಳ್ಬೇಡಿ, ನನಗೇನು ಹೇಳೋದಿಲ್ಲ. ನೀವಾಗ ಹೇಳ್ಬೇಡಿ ಸಿಸ್ಟರ್, ನೀವೇನ್ ಹೇಳೋದಿದ್ರು ನೀವೇ ಹೇಳಿ. ಇಲ್ದಿದ್ರೆ ನಮ್ ಕಿರಣ್ ಮತ್ತೆ. ಪ್ಲೀಸ್ ಸಿಸ್ಟರ್, ನನ್ನೇನು ಕೇಳ್ಬೇಡಿ, ನನ್ನೇನು ಕೇಳ್ಬೇಡಿ ಸಿಸ್ಟರ್. ಏನು ಅಂದ್ರೆ, ಆಶಾ, ಆಶಾ ಇಲ್ಲಿ ಒಬ್ಬಳೇ ನಿನ್ಕೊಂಡು ಏನ್ ಮಾಡ್ತಾ ಇದೀಯಾ? ನಾನು ಎಲ್ಲೆಲ್ಲ ಹುಡುಕ್ತಾ ಇದ್ದೆ. ಯಾಕೆ? ಇವತ್ತು ಚೀಫ್ ಡಾಕ್ಟರ್ ನಾನು ಪೂರ್ತಿಯಾಗಿ ಹುಷಾರಾಗಿದ್ದೀನಿ ಅಂದ್ರು, ನಾಳೆನೆ ಮನೆ ಹೋಗ್ಬೋದು. ನಿಜವಾಗ್ಲೂ? ಹೌದು. ತುಂಬಾ ಸಂತೋಷ. ನಾನು ಭಾವ ತಂಗಿ ಹತ್ರ ಎಲ್ಲ ವಿಷಯ ಹೇಳಿದೆ. ಯಾವ ವಿಷಯ? ಅದೇ ನಮ್ಮಿಬ್ರು ಮದುವೆ ವಿಷಯ. ಮದುವೆ ವಿಷಯನಾ? ಹೌದು ಆಶಾ, ನಾನು ನಿನ್ನೊಂದೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಕಿರಣ್, ಮದುವೆ ಒಬ್ಬರಿಗೆ ಸೇರಿದ್ದಲ್ಲ, ಇಬ್ಬರ ಮನಸ್ಸು ಒಪ್ಪಬೇಕು. ಅಂದ್ರೆ ನಿನ್ಗೆ ಒಪ್ಪಿಗೆ ಇಲ್ಲ ಅಂತ? ಹಾಗೇನಿಲ್ಲ. ನೋಡು ಆಶಾ, ನಿನ್ ಪ್ರೀತಿ ಅಂದ್ರೆ ಏನಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಆದ್ರೆ ನಾನು ನಾನು ನಿನ್ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ ಆಶಾ. ದಯವಿಟ್ಟು ನನ್ನ ದೂರ ಮಾಡಬೇಡ. ಜೀವನದಲ್ಲಾಗಲೇ ಒಂದ್ಸಲ ನಿರಾಶೆ ಅನುಭವಿಸಿದ್ದೀನಿ. ಈಗ ನೀನು ಬೇಡ ಅಂದ್ರೆ ನನ್ ಹುಚ್ಚ ಹಿಡ್ದು ಬಿಡತ್ತೆ ಆಶಾ. ನಾನು ಬದುಕೋದೇ ಇಲ್ಲ. ನನ್ ಹುಚ್ಚ ಹಿಡ್ದು ಬಿಡತ್ತೆ ಆಶಾ. ಆಶಾ, ನಾನು ನಿನ್ ತುಂಬಾ ಪ್ರೀತಿಸ್ತೀನಿ. ನೀನ್ ಮದುವೆ ಆಗಲ್ಲ ಅಂದ್ರೆ ನಾನು ಖಂಡಿತ ಬದುಕಿರಲ್ಲ. ಆಶಾ, ಏ ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಿನ್ಗೆ ಒಪ್ಪಿಗೆ ತಾನೆ? ಸ್ವಲ್ಪ ಸಮಯ ಕೊಡಿ. ಎಷ್ಟ್ ಸಮಯ ಬೇಕು? ಒಂದೆರಡು ದಿವಸ. ಇಲ್ಲ, ಒಂದ್ ದಿನ ಕೊಡ್ತೀನಿ. ನಾಳೆ ಬೆಳಿಗ್ಗೆ ನೀನ್ ಹೇಳ್ಬೇಕು ನನ್ಗೆ. ನಾಳೆ ಬೆಳಿಗ್ಗೆ ನೀನ್ ಹೇಳಲೇಬೇಕು. ಹೇಳ್ಬೇಕು. ಈಗ ಹೋಗೋಣ, ಬನ್ನಿ ಬನ್ನಿ. ನಾಳೆ ಬೆಳಿಗ್ಗೆ ಹೇಳ್ಬೇಕು. ಒಂದ್ ದಿನ ಸಮಯ ಕೊಡ್ತೀನಿ. ನಾಳೆ ಬೆಳಿಗ್ಗೆ ಹೇಳ್ಬೇಕು ಆಶಾ. ನಾಳೆ ಬೆಳಿಗ್ಗೆ ನೀನ್ ಹೇಳ್ಬೇಕು. ಇಲ್ಲ, ನನ್ಗೆ ಹುಚ್ಚಿಟ್ಟು ಬಿಡುತ್ತೆ ನೋಡು. ನನ್ಗೆ ಹುಚ್ಚಿಟ್ಟು ಬಿಡುತ್ತೆ. ನಿನ್ಗೆ ಒಪ್ಪಿಗೆ ತಾನೆ? ನಾಳೆ ನಾಳೆ ಬೆಳಿಗ್ಗೆ ಹೇಳ್ಬೇಕು. ಒಂದ್ ದಿನ ಟೈಮ್ ಕೊಡ್ತೀನಿ. ನಾಳೆ ನಾಳೆ ಬೆಳಿಗ್ಗೆ ಹೇಳಲೇಬೇಕು. ಹೇಳ್ತಿದ್ದಾನೆ ಆಶಾ. ನಾಳೆ ನಾಳೆ ಬೆಳಿಗ್ಗೆ ಹೇಳ್ತೀಯಲ್ಲ ಆಶಾ. ಏನ್ ಬರಿಬೇಕು, ಏನ್ ಯೋಚನೆ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಪ್ರೀತಿಸಿದ್ದು ಪ್ರಣ್ಣ, ಅವ್ರು ನನ್ನನ್ನು ಸಂಪೂರ್ಣವಾಗಿ ಮರ್ತು ಹೋದ್ರು. ಹೆಣ್ಣಾಗಿರೋ ನನಗೆ ಅವ್ರನ್ನ ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ನಾನು ನನ್ನ ಕರ್ತವ್ಯನೇ ಮುಖ್ಯ ಮಾಡಿಕೊಂಡು ಕಿರಣ್ ಸೇವೆನಲ್ಲೇ ಇದ್ದೆ. ಆದರೆ ಕಿರಣ್ ಈಗ ಸಂಪೂರ್ಣವಾಗಿ ಗುಣವಾಗಿ ನಿಜವಾಗ್ಲೂ ನನ್ನನ್ನೇ ಪ್ರೀತಿಸೋದಕ್ಕೆ ಪ್ರಾರಂಭಿಸಿದ್ದಾರೆ. ಒಂದು ವೇಳೆ ನಾನು ಅವರನ್ನ ಪ್ರೀತಿಸದೆ ಹೋದರೆ ಹುಟ್ಟ
ಪ್ರೀತಿಸುವ ಶಕ್ತಿಯನ್ನು ಕೊಟ್ಟಿರುವ ದೇವನು, ಮರೆವ ಶಕ್ತಿಯ ಕೊಡಲು ಮರೆತು ಹೋಗಿರಲು ನೆಮ್ಮದಿಯಲ್ಲಿ ಶಾಂತಿಯು ಎಲ್ಲಿ ಎಲ್ಲ ಮಾತಿನಲ್ಲಿ ಮಾತೆ ಭೀತಿ ತರುತ್ತಿರೆ, ನಂದು ನಂದು ಜೀವ ಕಣ್ಣೀರು ಮಿಡಿದಿದೆ. ಪ್ರೀತಿ ಎಂಬ ಮಾತೆ ಭೀತಿ ತರುತ್ತಿರೆ, ನಂದು ನಂದು ಜೀವ ಕಣ್ಣೀರು. ಲತೆಯು ಹಬ್ಬಲೊಂದು ಮರದ ಕಂಡಾಗ, ಬಳಸಿ ನಿಲ್ಲಲೆಂದು ಬಳಿಗೆ ಹೋದಾಗ, ಲತೆಯು ಹಬ್ಬಲೊಂದು ಮರದ ಕಂಡಾಗ, ಬಳಸಿ ನಿಲ್ಲಲೆಂದು ಬಳಿಗೆ ಹೋದಾಗ, ಮರವು ದೂರವಾಗಿ ನೆರಳು ಕಾಣದ ತರುತ್ತಿರೆ, ನಂದು ನಂದು ಜೀವ ಕಣ್ಣೀರು ಮಿಡಿದಿದೆ. ಅವನ ನೆನಪಿನಲ್ಲಿ ದಿನವೂ ಇರುವಾಗ, ಮನವು ಮರೆಯಲಾರೆ ಎನ್ನುತ್ತಲಿರುವಾಗ, ಅವನ ನೆನಪಿನಲ್ಲೇ ದಿನವು ಇರುವಾಗ, ಮನವು ಮರೆಯಲಾರೆ ಎನ್ನುತ್ತಲಿರುವಾಗ, ಹೊಲವು ಎಂಬುದಲ್ಲಿ ಮದುವೆ ಎನ್ನುವುದಲ್ಲಿ ನೆಮ್ಮದಿ ಎನ್ನು ನನಗಲ್ಲಿ ಮಾತೆ ಭೀತಿ ತರುತ್ತಿರೆ, ನಂದು ನಂದು ಜೀವ ಕಣ್ಣೀರು ಮಿಡಿದಿದೆ. ಪ್ರೀತಿ ಎಂಬ ಮಾತೆ ಭೀತಿ ತರುತ್ತಿರೆ, ನಂದು ನಂದು ಜೀವ ಕಣ್ಣೀರು ಮಿಡಿದಿದೆ. ನೋಡಿದ್ಯಾ? ನಾನು ನೋಡ್ಲಿಲ್ಲ. ಇಲ್ವಾ? ಏ ಉಮೇಶ್,
ಆಶಾ ನೋಡಿದ್ಯಾ? ಇಲ್ಲವಲ್ಲ. ರವಿ, ಆಶಾ ಆಶಾ ಎಲ್ಲಿದ್ದಾಳೆ? ಇಲ್ಲ ಸರ್, ನಾನು ನೋಡ್ಲಿಲ್ಲ. ಸಿಸ್ಟರ್, ಆಶಾ ಹುಡುಕ್ತಾ ಇದ್ದೆ. ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಇಲ್ಲ ಸರಿ, ಏನ್ ತೀರ್ಮಾನ ಮಾಡಿದೆ? ನಾನು ಪ್ರೀತಿಸ್ತಾ ಇದ್ದೀನಿ ಆಶಾ. ಕಿರಣ್, ಅವಳಿಗೆ ಮಾತಾಡೋ ಸ್ಥಿತಿಯಲ್ಲಿಲ್ಲ. ನಾನು ನೀನು ಏನ್ ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟರ್, ಹಾಗೆ ಹೇಳ್ಬೇಡಿ ಪ್ಲೀಸ್. ಹೌದು ಕಿರಣ್, ಅವಳ ಜಗತ್ತೇ ಬೇರೆ. ಅವಳ ಸ್ಥಿತಿ ನೋಡಿ ನನಗೂ ನೋವಾಗ್ತಾ ಇದೆ. ಆದರೆ ನಮ್ಮ ಯಾವ ಪ್ರಯತ್ನನೂ ಅವಳ ಈಗಿನ ಮಾನಸಿಕ ಸ್ಥಿತಿನ ಬದಲಾಯಿಸಲಾರದು. ರಿಯಲಿ ಐ ಪಿಟಿ ಹರ್. ಇಲ್ಲ ಡಾಕ್ಟರ್, ಆಶನ್ನು ಬೇಕಾಗಿರೋದು ಸಹಾನುಭೂತಿ ಅಲ್ಲ, ಸಹಾಯ. ಆ ಸಹಾಯ ನಾನು ಮಾಡ್ತೀನಿ ಡಾಕ್ಟರ್. ಆಶನ್ ನೋಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ ಪ್ರಯತ್ನದಲ್ಲಿ ನನ್ನ ಜೀವನವೇ ಕೊನೆಯಾದರೂ ಸರಿ, ನಾನು ಮಾತ್ರ ಆಶನ್ ಈ ಸ್ಥಿತಿಯಲ್ಲಿ ಬಿಡೋದಿಲ್ಲ. ಕತ್ಲಾಗಿರೋ ಅವ್ರ ಬಾಳಲ್ಲಿ ಆಶಾ ಕಿರಣನ ಮತ್ತೆ ಬೆಳಗಿಸ್ತೇನೆ. ಆಶಾ, ಆಶಾ, ಆಶಾ. Bye.